ಎಲ್ಲ ಸಹೃದಯರಿಗೆ ನಮಸ್ಕಾರ ಕಾಳಿದಾಸನ ಬಗ್ಗೆ ಮತ್ತು ನಾಂದಿ ಪದ್ಯ ಅಂದರೆ ಅವನ ನಾಟಕಗಳ ಬಗ್ಗೆ ವಿಶೇಷವಾಗಿ ಶಾಕುಂತಲ ನಾಟಕದ ಬಗ್ಗೆ ಹೇಳಬೇಕಾದ ಅಥವಾ ಪರಿಚಯಿಸ್ಕೊಡ್ಬೇಕಾದ ಅಗತ್ಯ ಏನಿಲ್ಲ ಅದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆ ಸಾಹಿತ್ಯಾಸಕ್ತರು ಪರಿಚಯ ಇಟ್ಕೊಂಡೇ ಇರ್ತಾರೆ ಆದರೆ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬಹುದು ಎಲ್ಲಿ ಅಂದರೆ ಈ ಸಂಸ್ಕೃತ ಭಾಷೆಯನ್ನು ನಾನು ಉಲ್ಲೇಖಿಸ್ತಾ ಅದರ ವಿವರಣೆ ಕೊಡುವಾಗ ಸ್ವಲ್ಪ ನಿಮಗೆ ತ್ರಾಸು ಅನ್ನಿಸ್ಬಹುದು ಅದರ ಎರಡು ಮುಖ್ಯವಾದ ಅಂಶಗಳನ್ನು ನೆನಪಿಟ್ಕೋಬೇಕು ಸಂಸ್ಕೃತವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಂಸ್ಕೃತ ಮತ್ತು ಅದರ ಸಾಹಿತ್ಯವನ್ನು ಒಂದು ಅದರ ಎಟಿಮಾಲಜಿ ಎಟಮಾಲಜಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದೆ ಇಂಗ್ಲೀಷ್ ಪದನ ನಾವು ಅದನ್ನು ನಿರುಕ್ತ ಅಂತ ಹೇಳ್ತೀವಿ ನಿರುಕ್ತ ಅಥವಾ ನಿರ್ವಚನ ಸ್ವಲ್ಪ ಆಧುನಿಕ ಇದರಲ್ಲಿ ನಿರ್ವಚನ ಅಂತ ಬಳಸ್ತಾರೆ ಅದರದು ನಿರುಕ್ತ ಅಂತ ತೀರ ತೀರ ಅಪರಿಚಿತವಾದ ಆದರೆ ತುಂಬ ಮುಖ್ಯವಾದ ಒಂದು ಗ್ರಂಥ ಅದು ಸಂಸ್ಕೃತಲ್ಲಿ ನಿರುಕ್ತ ಅಂತ ನೀವು ತುಂಬ ಜನ ಕೇಳಿರ್ತೀರಿ ಯಾಸ್ಕ ಮುನಿ ಅಂತಿದ್ದ ಅವನು ಮುನಿಯೋ ಆಚಾರ್ಯನೋ ಗೃಹಸ್ಥನೋ ಒಂದೂ ಗೊತ್ತಿಲ್ಲ ಯಾಸ್ಕನ ಬಗ್ಗೆ ಏನು ಗೊತ್ತಿದೆ ಅಂತ ನನ್ನನ್ನು ಪ್ರಶ್ನಿಸಿದರೆ ಯಾಸ್ಕ ಅಂತ ಅಷ್ಟು ಗೊತ್ತಿದೆ ಅದಕ್ಕೂ ಹೆಚ್ಚು ಏನೂ ಗೊತ್ತಿಲ್ಲ ಆದರೆ ಆತನ ಕೃತಿ ಅದೆಷ್ಟು ಅದ್ಭುತವಾದ ಕೃತಿ ಅಂದರೆ ಸಂಸ್ಕೃತಕ್ಕೆ ಬಹಳ ದೊಡ್ಡ ತಳಹದಿಯನ್ನು ಬೇಸನ್ನು ನಿರ್ಮಿಸಿಕೊಡ್ತಾರೆ ಅದರ ಮೇಲೆ ವ್ಯಾಕರಣಶಾಸ್ತ್ರ ಪಾಣಿನಿ ಕೈಯಟ ವರರುಚಿ ಭರ್ತೃಹರಿ ಈ ಥರದವ್ರು ಬೆಳೆದ್ರು ಒಂದು ಕಡೆ ಅದಾದರೆ ಇನ್ನೊಂದು ಕಡೆ ಕಾವ್ಯ ಮೀಮಾಂಸೆ ಭಾಮಹನಿಂದ ಆನಂದವರ್ಧನನ್ನು ದಾಟ್ಕೊಂಡು ರಸಗಂಗಾಧರದ ಜಗನ್ನಾಥನವರೆಗೆ ಮೀಮಾಂಸೆಯ ವಿಸ್ತಾರವನ್ನು ಬೆಳೆಸಿಕೊಟ್ಟಿದ್ದು ಈ ನಿರುಕ್ತ ಹಾಗೆ ಒಂದು ಭಾಷೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಯಾವುದೇ ಭಾಷೆ ಇರಲಿ ಆ ಭಾಷೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭಾಷೆಯನ್ನು ಅದರ ಸಂಸ್ಕೃತಿಯನ್ನು ಅದರ ಮನಸ್ಸನ್ನು ಅದರ ವ್ಯಕ್ತಿತ್ವವನ್ನು ಅದರ ಶಾರೀರವನ್ನು ಶರೀರವನ್ನು ಇಷ್ಟನ್ನೂ ಅರ್ಥ ಮಾಡ್ಕೋಬೇಕಾದ್ರೆ ಜನರ ನಾಲಿಗೆ ಬಹಳ ಮುಖ್ಯ ಅಂತ ಹೇಳಿದ ಯಾಕಂದರೆ ಭಾಷೆ ನುಡಿಯೋದು ಅಲ್ಲಿ ತಾನೆ ನಾಲಿಗೆಯಲ್ಲಿ ಅದು ಅಲ್ಲಿ ರೂಪಕಗಳು ಸೃಷ್ಟಿಯಾಗತ್ತೆ ಪುರಾಣ ಸೃಷ್ಟಿಯಾಗತ್ತೆ ಒಂದು ಕಥೆ ಸೃಷ್ಟಿಯಾಗತ್ತೆ ಆರಂಭ ಮಾಡೋಣವಾ ಅಂತ ಕೇಳೋಕ್ಕೆ ನಾಂದಿ ಹಾಡೋಣವಾ ನಾಂದಿ ಹಾಡೋದಕ್ಕೂ ಆರಂಭ ಮಾಡೋದಕ್ಕೂ ಏನು ಸಂಬಂಧ ಈ ಥರದ ಚರ್ಚೆಗಳನ್ನೆಲ್ಲ ಮಾಡಿದ ಅವನು ಆದರೆ ಅವನು ಹೊರಟಿದ್ದು ವೇದಗಳನ್ನು ಅರ್ಥ ಮಾಡ್ಕೋಬೇಕಂತ ವೇದ ಅನ್ನೋದು ಶ್ರುತಿ ನೀವು ಕೇಳಿದ್ದೀರಿ ಅದು ಇಲ್ಲಿ ಇಲ್ಲಿ ಅಷ್ಟೇ ಇತ್ತು ಆದರೆ ಅದನ್ನು ಇಲ್ಲಿಗೆ ತರಬೇಕಲ್ಲ ಮಸ್ತಿಷ್ಕಕ್ಕೆ ಆ ಥರ ಕೆಲಸ ಮಾಡಿದ ಆದರೆ ಆಶ್ಚರ್ಯ ಅಂದರೆ ಎಲ್ಲೂ ಯಾರೂ ಯಾಸ್ಕನ ಹೆಸರು ಹೇಳೋದೇ ಇಲ್ಲ ಹೇಳಬೇಕಾದ ಪ್ರಮೇಯವೇ ನಮಗೆ ಒದಗಿ ಬರೋದಿಲ್ಲ ಹಾಗಿದೆ ಅಂದರೆ ಅವನು ಮುಂದೆ ಅವ ಅವನನ್ನು ಆಧರಿಸಿ ಬೆಳೆದ ಈ ಒಂದು ಜ್ಞಾನ ಮೀಮಾಂಸೆ ಇದೆಯಲ್ಲ ಕಾವ್ಯ ಮೀಮಾಂಸೆ ಇದೆಯಲ್ಲ ಕಲಾ ಮೀಮಾಂಸೆ ಇದೆಯಲ್ಲ ಅದು ಬರುತ್ತೆ ಕಲೆ ಕೂಡ ಅವನಿಗೆ ನಿರುಕ್ತದಲ್ಲಿ ತಾತ್ವಿಕವಾಗಿ ಇವೆಲ್ಲ ಮುಂದೆ ಬೆಳೆದು ದೊಡ್ಡ ಮರವಾಯಿತು ಬೀಜ ಮರೆಯಾಯಿತು ಅಷ್ಟು ಸಂಸ್ಕೃತವನ್ನು ಯಾವುದೇ ಕಾವ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದರಲ್ಲಿಯೂ ಬಹಳ ನಿಷ್ಣಾತನಾದ ಗಟ್ಟಿಗನಾದ ಕವಿಯನ್ನು ನೋಡಬೇಕಾದ್ರೆ ಕಾಳಿದಾಸನ ವ್ಯಾಸನನ್ನು ವಾಲ್ಮೀಕಿಯನ್ನು ನೋಡಬೇಕಾದ್ರೆ ಈ ಇಟಮಾಲಜಿ ನಿರುಕ್ತವನ್ನು ಮರೆಯಬಾರ್ದು ನಿರುಕ್ತದಿಂದಲೇ ಸಂಸ್ಕೃತ ಪದದ ಗುಂಫನಕ್ಕೆ ವಿಸ್ತಾರ ಸಿಗ್ತಾ ಹೋಗುತ್ತೆ ವೇದವನ್ನು ಇಟ್ಟುಕೊಂಡು ಯಾಸಕ ಮಾಡಿದ ಕೆಲಸ ಇದೇನೆ ಅವನು ಜಾತವೇದ ಜಾತವೇದ ಅನ್ನೋ ಪದ ವೇದದಲ್ಲಿ ಬರುತ್ತೆ ಅದರ ಕಾಂಟೆಕ್ಸ್ಟ್ ನೋಡಿದ ಇದು ಅಗ್ನಿ ಅನ್ನೋ ಅರ್ಥ ಕೊಡುತ್ತೆ ಅಂತ ಹೇಳಿದ ಅಗ್ನಿ ಅಂತ ಹೇಳಿದ ಜಾತವೇದಕ್ಕೂ ಅಗ್ನಿಗೂ ಏನು ಸಂಬಂಧ ಆಗ ಅವನು ಅದನ್ನು ಅದ್ರ ವಿವರಿಸಿದ ಜಾತವೇದ ಪದನ ಜಾತಂ ಸರ್ವಂ ವೇತ್ತೀತಿ ಜಾತವೇದ ಜಾತಂ ಅಂದರೆ ಈ ಈ ಪ್ರಪಂಚದಲ್ಲಿ ಸೃಷ್ಟಿಯಾದದ್ದೆಲ್ಲ ಏನಿದೆಯೋ ಆ ವಿವರಗಳು ಮುಂದೆ ಇದೇ ಮಂಗಲ ಶ್ಲೋಕದಲ್ಲೇ ಬರುತ್ತೆ ಅದನ್ನ ಹೇಳಕ್ಕೆ ಹೋಗೋದಲ್ಲೇ ಅಲ್ಲಿ ನೋಡೋಣ ಆ ಸೃಷ್ಟಿಯಾದದ್ದನ್ನೆಲ್ಲ ಯಾವನು ತಿಳಿದಿರುತ್ತಾನೋ ಯಾವುವನು ಅಂದರೆ ಯಾವುವನು ಅಂದರೆ ಅಗ್ನಿ ಅನ್ನುವ ಪುರುಷನ ಅಗ್ನಿ ಅನ್ನುವ ತತ್ವವ ಅಗ್ನಿ ಅನ್ನುವ ವಸ್ತುವ ಅಗ್ನಿ ಅನ್ನುವ ಕಲ್ಪನೆಯ ಅಗ್ನಿ ಅನ್ನುವ ಪ್ರತ್ಯಕ್ಷವ ಅಲ್ವಾ ಇವು ಯಾವುದೂ ಅಲ್ಲವೇ ಯಾವುದೂ ಅಲ್ಲ ಅಂತಲ್ಲ ಎಲ್ಲವೂ ಹೌದು ಅಂತ ತತ್ವ ಕಲೆ ಆಗಬೇಕಾದ್ರೆ ಅಗ್ನಿ ಪುರುಷನಾಗಿ ಬರ್ತ ಅಗ್ನಿ ಅವನು ನೋಡೋಣ ವಿವರಗಳೆಲ್ಲ ಅಲ್ಲೇ ಬರುತ್ತೆ ಹೀಗೆ ಜಾತಂ ಸರ್ವಂ ವೇತ್ತಿ ಇತಿ ಜಾತ ವೇದ ವೇತ್ತಿತಿ ವೇದ ಈ ಇಟಮಾಲಜಿಯನ್ನು ಹಿಡಿದು ಹೊರಟ ನಿರುಕ್ತವನ್ನು ಹಿಡಿದು ಹೊರಟ ನಿರುಕ್ತ ಅಂದರೆ ಅದರ ಮೂಲ ಅದರ ಮೂಲದ ಕ್ರಿಯೆ ಆ ಕ್ರಿಯೆಯ ಮೂಲ ಧಾತು ಧಾತು ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅದಕ್ಕೆ ಕನ್ನಡದಲ್ಲೂ ಬಳಸ್ತಾರೆ ಧಾತು ಮಾತು ಅದರ ಸಾರ ಅದು ಒಂದು ಬೀಜದ ಹಾಗೆ ಆ ಬೀಜ ವಿಸ್ತಾರವಾಗಿ ವೃಕ್ಷವಾಗಿ ಬೆಳೀತಾ ಹೋಗುತ್ತೆ ಈ ನಿರುಕ್ತವನ್ನು ಎರಡನೇದು ಸಂಸ್ಕೃತವನ್ನು ಸಾಹಿತ್ಯವನ್ನು ದರ್ಶನವನ್ನು ಅಧ್ಯಾತ್ಮವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕಲೆಯ ಮೂಲ ತತ್ವಗಳನ್ನು ಬಿಂದುಗಳನ್ನು ಅರ್ಥ ಮಾಡ್ಕೋಬೇಕು ಅದು ಅರ್ಥ ಆಗದೇ ಇದ್ರೆ ಇವು ಅರ್ಥ ಆಗೋದಿಲ್ಲ ಹೌದಾ ಶಿವ ಬರ್ತಾನೆ ಹೇಗೆ ಬರ್ತಾನೆ ಬೆಳಗಿನ ಕವಿತೆಯಲ್ಲಿ ನೋಡಿದ್ರೆ ನೀವು ಏನೇನೆಲ್ಲ ಧರಿಸ್ಕೊಂಡಿದ್ದಾನೆ ಅವನು ನಿಜವಾಗಿ ಇದ್ದಾನ ಅವನು ನಿಜವಾಗಿ ಇದ್ದಾನೆ ಅಂತ ನೀವು ಗಂಧದ ಕಡ್ಡಿ ತಂದರೆ ಶಿವ ನಿಮಗೆ ಅರ್ಥ ಆಗೋದಿಲ್ಲ ಪೂಜೆ ಮಾಡ್ಬೋದು ಹೌದಾ ಇಪ್ಪತ್ನಾಲ್ಕು ಗಂಟೆ ಧ್ಯಾನ ಮಾಡ್ಬೋದು ಪೂಜೆ ಮಾಡ್ಬೋದು ಆದರೆ ಶಿವ ತತ್ವ ಅರ್ಥ ಆಗೋದಿಲ್ಲ ತತ್ವ ಇರೋದು ಎಲ್ಲಿ ರೂಪಕದಲ್ಲಿ ರೂಪಕ ಅಂದ್ರೇನು ಕಲೆ ಆರಂಭ ಆಗೋದೇ ಅಲ್ಲಿ ಹೌದೇ ನಾಂದಿ ಹಾಡೋಣ ಅನ್ನೋ ಮಾತಿಗೇನು ಅರ್ಥ ಅದೇನದು ಅದು ಭಾಷೆಯೇ ನಾಂದಿ ಪದದ ಅರ್ಥವೇ ಇಲ್ಲ ಇಲ್ಲ ಅದು ಒಂದು ರೂಪಿತವಾಗಿ ಹೌದಾ ರಂಗಕ್ರಿಯೆಯ ಆರಂಭದ ರೂಪಕವಾಗಿ ಬಂತದ್ದು ಕಲೆ ಹೀಗೆ ಈ ಎರಡು ಅಂಶಗಳನ್ನು ಗಮನ ಇಟ್ಕೊಬೇಕು ಅದಿಲ್ಲದೆ ಇದ್ದರೆ ನಿಮಗೊಂದು ಕನ್ಫ್ಯೂಷನ್ ಶುರುವಾಗುತ್ತೆ ಒಂದು ಗೊಂದಲ ಇವರೇನು ಹೇಳ್ತಾರೆ ಏನೋ ಆಕಾರ ಅಂತಾರೆ ಏನೋ ರೂಪ ಅಂತಾರೆ ಏನೋ ತತ್ವ ಅಂತಾರೆ ಏನಿದು ಇದನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಮುಂದುವರಿಯೋಣ ಒಂದು ಸಾರಿ ಸಂಸ್ಕೃತ ಶ್ಲೋಕನ ಓದ್ತೀನಿ ನೀವು ನಿಮ್ಮ ಕೈಲಿ ಪ್ರತಿ ಇದೆ ಹಾಗೆ ಸುಮ್ಮನೆ ಕಣ್ಣಾಡಿಸಿ ಇದು ಅಭಿಜ್ಞಾನ ಶಾಕುಂತಲದ नांदी पद्य <coughs> या सृष्टि सृष्टुराद्या वहति विधिुत चहोत्री या सृष्टिसृष्टुराद्याल वहति विधिुत अली निु अदे यहोत्री ये द्वे कालम विधत् तह श्रुते विषय गुणा या स्थिता व्याप्य विश्वम ಅಲ್ಲಿ ಯತಿ ತಗೋಬೇಕು ಮಧ್ಯ ಮಧ್ಯ 7 7 ಅಕ್ಷರಕ್ಕೆ ಯತಿ ತಗೋಬೇಕು ಯಾ ಮಾಹು ಸರ್ವ ಬೀಜ ಪ್ರಕೃತಿ ಕಲೋ میں ಸಮಸ್ತ ಪದವಾದರೆ ಹಾಗೆ ಮುಂದಕ್ಕೆ ಹೋಗಬಹುದು ಪ್ರಕೃತಿ ರೀತಿಯಯ ಪ್ರಾಣೇನ ಪ್ರಾಣವಂತಃ প্রত্যক্ষಾಭಿ ಪ್ರপন্নಃ ತನೋಭಿರವತುವಹ ತಾಭಿರಷ್ಟಾಭಿರೀಶ ನಿಮಗಿನ್ ಸ್ವಲ್ಪ ಸುಲಭ ಆಗಲಿ ಅಂತ ಈ ಶ್ಲೋಕವನ್ನು ಅನ್ವಯ ಸಮಾನವಾಗಿ ಇದು ಗೊತ್ತಿರುತ್ತೆ ಸಂಸ್ಕೃತ ಶ್ಲೋಕದಲ್ಲಿ ವಾಕ್ಯರೂಪದ ಅನ್ವಯ ಇರೋದಿಲ್ಲ ಗದ್ಯದ ವಾಕ್ಯ ಇದೆಯಲ್ಲ ಕರ್ತೃ ಕರ್ಮ ಕ್ರಿಯೆ ವಿಶೇಷಣ ಕ್ರಿಯಾ ಕ್ರಿಯಾವಿಶೇಷಣ ಅಡ್ವರ್ಬ್ ಇವು ಈ ಕ್ರಮದಲ್ಲಿರೋದಿಲ್ಲ ಅದು ಎಲ್ಲೆಲ್ಲೋ ಇರುತ್ತೆ ಅದನ್ನು ಅನ್ವಯಿಸಿ ಒಂದು ಎರಡು ಮೂರು ನಂಬರ್ ಹಾಕಿ ಕೊಟ್ಟಿದ್ದೀನಿ ಕೆಳಗಡೆ ಅದನ್ನು ಗಮನಿಸ್ಕೊಳ್ಳಿ ಮುಂದೆ ಬೇಕಾಗತ್ತೆ ನಾವು ಕನ್ನಡದಲ್ಲಿ ರಾಮನು ಶಾಲೆಗೆ ಹೋಗುತ್ತಾನೆ ಅಂತಲೇ ಹೇಳಬೇಕು ಹೋಗುತ್ತಾನೆ ರಾಮನು ಶಾಲೆಗೆ ಅಂತ ಹೇಳೋಕ್ಕಾಗೋದಿಲ್ಲ ಇಂಗ್ಲೀಷ್ನಲ್ಲಿ ರಾಮ ಗೋಸ್ಟು ಸ್ಕೂಲ್ ಹಂಗೇ ಹೇಳಬೇಕು ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೆಟ್ ನೀವು ಗೋಸ್ಟು ಸ್ಕೂಲ್ ರಾಮ ಈಗೆಲ್ಲ ಈ ಕೆಲವು ಮೊಬೈಲಲ್ಲಿ ಹಂಗಿದ್ದೇ ವಾಕ್ಯಗಳು ಬರ್ತಾ ಇರುತ್ತೆ ಹಂಗೆ ಹೇಳೋ ಹಾಗಿಲ್ಲ ಆದರೆ ಸಂಸ್ಕೃತದಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ ಅಂದರೆ ಕೆಲಸರನ್ನ ನಾವು ಅದನ್ನು ದುರುಪಯೋಗ ಪಡಿಸ್ಕೊಂಡ್ಬಿಟ್ವಿ ಎಷ್ಟು ಸ್ವಾತಂತ್ರ್ಯ ಇದೆ ಅಂದರೆ ರಮ ಶಾಲತಿ ಪ್ರಾತಃ ರಮ ಶಾಲಾಂಗತಿ ರಾತಃ ಶಾಲಾಂಗ ಗತಿ ಗೀ ರಾಮ ನೀವು ಹೆಂಗೆ ಬೇಕಾದ್ರೆ ಹೇಳಿ ನಿಮಗದು ಹೆಂಗೆ ಅರ್ಥವಾಗುತ್ತೆ ಇದೊಂದು ಸಮಸ್ಯೆ ಅಲ್ವಾ ವಾಕ್ಯದ ಆರ್ಡರ್ನ ಬದಲಾಯಿಸಿಬಿಟ್ರೆ ಅರ್ಥ ಹೇಗಾಗುತ್ತೆ ಅರ್ಥ ನಮಗೆ ಬಹಳ ಚೆನ್ನಾಗಾಗುತ್ತೆ ಸಂಸ್ಕೃತ ಭಾಷೆಯ ಜಾಡ ಸಿಕ್ಕಿಬಿಟ್ರೆ ಬಹಳ ನಿರ್ದಿಷ್ಟವಾದ ಅರ್ಥವನ್ನು ಕೊಡುತ್ತದೆ ಕಾರಣ ಏನು ಅಂತಂದರೆ ಅಲ್ಲಿ ಒಂದು ಕಾರಕ ವ್ಯವಸ್ಥೆ ಅಂತಿದೆ ಅದು ವಿಭಕ್ತಿಯನ್ನು ಸುಲಭ ಮಾಡಿಕೊಳ್ಳೋಣ ಆ ಸುಲಭ ಸುಲಭದಲ್ಲಿ ವಿಭಕ್ತಿಯನ್ನೇ ಇರುತ್ತಲ್ಲ ಆ ವಿಭಕ್ತಿ ಮೇಲೆ ಗೊತ್ತಾಗುತ್ತೆ ಕರ್ತೃಪದಕ್ಕೆ ಪ್ರಥಮ ವಿಭಕ್ತಿನೇ ಇರುತ್ತೆ ಕರ್ಮ ಪದಕ್ಕೆ ದ್ವಿತೀಯ ವಿಭಕ್ತಿನೇ ಇರುತ್ತೆ ಕರಣ ಇದ್ದರೆ ಕಣ್ಣಿಂದ ನೋಡ್ತೀನಿ ಅನ್ನುವಾಗ ಇದು ಕರಣ ಇದಕ್ಕೆ ತೃತೀಯ ವಿಭಕ್ತಿನೇ ಇರುತ್ತೆ ಹೀಗೆ ಹೀಗೆ ಹೋಗ ಇದು ಒಂದು ಸರಿ ಮನಸ್ಸಿಗೆ ಕೂತಿತೋ ಸಂಸ್ಕೃತ ಭಾಷೆ ಬಹಳ ಸುಲಭ ಬಾಣ ಅಂತ ನೀವು ಹೆಸರು ಕೇಳಿದಿರಿ ಕೇಳಿದಿರಲ್ಲ ಬಾಣ ಕವಿ ಕಾದಂಬರಿ ಕಾದಂಬರಿ ಅಂತ ಅವನಿಗೆ ಬಂದಿದ್ದ ಹೆಸರು ಅದು ಕಾದಂಬರಿ ಅನ್ನೋದೇ ಒಂದು ಕೃತಿ ಅದು ನಾಟ್ ದಿ ಟೈಪ್ ಆಫ್ ವರ್ಕ್ ಕಾದಂಬರಿ ಇಟ್ಸೆಲ್ಫ್ ಎಲ್ಫ್ ಈಸ್ ಎ ವರ್ಕ್ ಸೊ ಕಾದಂಬರಿ ಬರೆದಾಗ ಅವನ್ನ ಎಲ್ಲ ಗದ್ಯ ತೆಗೆದು ನೋಡಿ ಅವನು ಉಜ್ಜಯಿನಿ ವರ್ಣನೆ ಮಾಡಬೇಕು ಅಸ್ಥಿ ಅಂತ ಶುರು ಮಾಡ್ತಾನೆ ಅಸ್ಥಿ ಅಸ್ಥಿ ಅಂತ ಶುರು ಮಾಡಿ ಕ್ರಿಯೆ ಇದೆ ಏನಿದೆ ಏನಿದೆ ಅಂತ ನೀವು ಮೂರು ನಾಲ್ಕು ಪುಟಗಳು ಒಂದೇ ವಾಕ್ಯ ನೋಡಬೇಕು ಮುಂದೆ ಒಂದೇ ವಾಕ್ಯ ಮೂರು ನಾಲ್ಕು ಪುಟಗಳ ವಿಸ್ತಾರ ಅಸ್ಥಿ ಅಸ್ಥಿ ಕಿಂ ಅಸ್ಥಿ ಆ ಪ್ಯಾರ ಮುಗಿಯುವಾಗ ಹೇಳುತ್ತೆ ಉಜ್ಜಯಿನಿ ನಾಮ ನಗರಿ ಅಸ್ಥಿ ಏನಿದೆ ಉಜ್ಜಯಿನಿ ನಾಮ ನಗರಿ ಅದು ಕಥಮ್ ಅಸ್ತಿ ಈ ಕ್ರಿಯೆ ಇದೆಯಲ್ಲ ಮೊದಲು ಆರಂಭ ಆಯ್ತಲ್ಲ ಅಲ್ಲಿಂದ ಕರ್ತೃಪದಕ್ಕೆ ಬರೋವರೆಗಿನ ಮಧ್ಯದ್ದು ಅದು ಹೇಗಿದೆ ಅಂತ ಹೇಳುತ್ತೆ ಈ ಭಾಷೆ ಇಸ್ ವೆರಿ ಟಫ್ ಆ್ಯಂಡ್ ಡಿಫಿಕಲ್ಟ್ ಅಲ್ವೇ ಅಂದರೆ ಇಲ್ಲ ಇಲ್ಲ ಆ ಭಾಷೆಯಲ್ಲಿ ಭಾಷೆಯ ಓದಿರಲ್ಲಿರುವ ಸ್ವಾರಸ್ಯ ಇದೆಯಲ್ಲ ಬಹಳ ಅದ್ಭುತವಾದ ಅದನ್ನು ಐ ಐ ಕೆನಾಟ್ ಎಕ್ಸ್ಪ್ರೆಸ್ ಇಟ್ ವಿತ್ ವರ್ಡ್ಸ್ ನೀವು ಸಂಸ್ಕೃತ ಓದಿದರೆ ಅದರ ಅನುಭವ ಬರುತ್ತೆ ಅವ ಅವನ ಹೀ ಕ್ರಿಯೇಟ್ಸ್ ಎನಿಥಿಂಗ್ ವಿದಿನ್ ಒನ್ ಸೆಂಟೆನ್ಸ್ ಟೆಕ್ನಿಕಲಿ ಒನ್ ಸೆಂಟೆನ್ಸ್ ಇವಾಗ ನೋಡಿ ನಿಮ್ಮ ಕೈಯಲ್ಲಿರೋ ಈ ನಾನು ಓದಿರೋ ಪದ್ಯ ಇದೆಯಲ್ಲ ಇದರಲ್ಲಿರೋದು ಒಂದೇ ವಾಕ್ಯ ಇದರಲ್ಲಿರೋದು ಒಂದೇ ವಾಕ್ಯ ಆದರೆ ಒಂಬತ್ತು ವಾಕ್ಯ ಇದೆ ಇಂಗ್ಲೀಷಲ್ಲಿ ಅದು ಹೇಳಿದ್ರೆ ಸ್ವಲ್ಪ ಗೊತ್ತಾಗತ್ತೆ ಈಗ ದೇರ್ ಈಸ್ ದಿ ಅರ್ತ್ ವಿಚ್ ಈಸ್ ದಿ ಕಾಸ್ ಆಫ್ ಆಲ್ ಕಾಸಸ್ ಅವಾಗ ನೀವೇನು ಮಾಡಿದ್ರಿ ವಿಚ್ ಈಸ್ ಹೌದಾ ಅದು ಎರಡು ವಾಕ್ಯನಾ ಒಂದು ವಾಕ್ಯನಾ ಇಂಗ್ಲೀಷಲ್ಲಿ ನಾನೀಗ ಹೇಳಿದ ವಾಕ್ಯ ಎರಡು ವಾಕ್ಯನಾ ಒಂದು ವಾಕ್ಯನಾ ಅಂತ ಎರಡು ವಾಕ್ಯಗಳಿರುವ ಒಂದೇ ವಾಕ್ಯ ದಟ್ ಈಸ್ ಕಾಲ್ಡ್ ಎ ಕಾಂಪೌಂಡ್ ಸೆಂಟೆನ್ಸ್ ಇನ್ ಇಂಗ್ಲೀಷ್ ಹೌದು ತಾನೆ ಈ ಈ ಟೆಕ್ನಿಕ್ ಬಳಸ್ತಾ ಹೋಗ್ತಾರೆ ಕನ್ನಡದಲ್ಲಿ ಕರುಮಣಿ ಪ್ರಯೋಗ ಇಲ್ಲ ಕರುಮಣಿ ನನ್ನ ನನ್ನ ಸ್ನೇಹಿತ ತಮಾಷೆ ಮಾಡ್ತಿದ್ದೆ ಯಾವಾಗಲೂ ಏನು ಅಂದರೆ ಕನ್ನಡದವರಿಗೆ ಕರಿಮಣಿ ರುಚಿ ಗೊತ್ತಿಲ್ಲ ಅಂತ ಕರಿಮಣಿ ಅಲ್ಲ ಕರ್ಮಣಿ ಕರ್ಮಣಿ ಪ್ರಯೋಗ ಕನ್ನಡಕ್ಕೆ ಒಗ್ಗೋದಿಲ್ಲ ಅದರ ಜಾಯಮಾನ ಅಲ್ಲ ಒಂದು ರೀತಿಯಲ್ಲಿ ಕನ್ನಡಕ್ಕೆ ಆದ ನಷ್ಟ ಅದು ನೀವು ಇಂಗ್ಲೀಷ್ನಲ್ಲಿ ಮತ್ತು ಸಂಸ್ಕೃತದಲ್ಲಿ ಎಷ್ಟು ನೀವು ಪ್ಯಾಸಿವ್ ಮೂಡ್ ಬಳಸ್ತೀರಿ ಅಷ್ಟು ಭಾಷೆಗೆ ಬಿಗಿ ಮತ್ತು ಚಂದ ಕನ್ನಡದಲ್ಲಿ ಈ ನಷ್ಟವನ್ನು ನಾವು ಸ್ವಲ್ಪ ತುಂಬಿಕೊಂಡಿದ್ದೀವಿ ಆದರೆ ಅಲ್ಪಡುವಿಂದ ತುಂಬಿಕೊಳ್ಳೋದಿಲ್ಲ ಅದರ ಬದಲು ಅದು ನಿಗದಿತವಾಗಿದೆ ನಿಗದಿತ ಕಾರ್ಯಕ್ರಮ ನಿಗದಿತ ಅಂದ್ರೇನು ನಿಗದಿತ ಈಸ್ ನಥಿಂಗ್ ಬಟ್ ಎ ಸಾನ್ಸ್ಕ್ರಿಟ್ ವರ್ಡ್ ವಿಚ್ ಈಸ್ ಇನ್ ಪ್ಯಾಸಿವ್ ಮೋಡ್ ಟೆಕ್ನಿಕಲಿ ಹೇಳಬೇಕು ಅಂದರೆ ಭೂತಕೃದಂತ ಪದ ಅದು ಗದ್ ಅನ್ನುವ ಧಾತುವಿಗೆ ಹಿತಪ್ರತ್ಯಯ ಕೃತ್ ಸೇರಿಸಿ ನಿಗದಿತಂ ಕಾರ್ಯಕ್ರಮೋಯಂ ನಿಗದಿತ ನಾವು ಅದರ ನಿಶ್ಚಿತಾಂತ ಅಷ್ಟೇ ಅರ್ಥಲ್ಲಿ ಬಳಸ್ತೀವಿ ಆದರೆ ಸಂಸ್ಕೃತದಲ್ಲಿ ನಿಶ್ಚಿತ ಅಂತ ಅಷ್ಟೇ ಅರ್ಥ ಇಲ್ಲ ಅದಕ್ಕೆ ಇಟ್ ಈಸ್ ಆಲ್ಸೋ ಡಿಕ್ಲೇರ್ಡ್ ಅನ್ನೋ ಅರ್ಥ ಬರುತ್ತೆ ನೀವು ನಿಶ್ಚಯಿಸಿ ಅದನ್ನು ಆ ಸುದ್ದಿನ ಕೊಟ್ಟಿದ್ದೀರಿ ಅನ್ನೋ ಅಷ್ಟು ಅರ್ಥ ಬರುತ್ತೆ ನಿಗದಿತ ಅಂದರೆ ಒಂದೊಂದು ಭಾಷೆ ಜಾಯಮಾನ ಅದು ಹೀಗೆ ನಾವು ಈ ಸಂಸ್ಕೃತದ ಈ ವಾಕ್ಯ ಶೈಲಿಯನ್ನು ಗಮನಿಸಬೇಕು ಈಗ ನಾವು ನೇರವಾಗಿ ಕೊನೆ ಸಾಲಿಗೆ ಕೈ ಹಾಕೋಣ ಮೊದಲು ಮೂರು ಸಾಲ ಬಿಟ್ಬಿಡೋಣ ಪ್ರತ್ಯಕ್ಷಾಭಿ ಪ್ರಪನ್ನ ತನುಭಿರವತು ವಹ ತಾಭಿ ಅಷ್ಟಾಭಿರೀಶ ಈ ವಾಕ್ಯದಲ್ಲಿ ಇಷ್ಟೇ ತಗೊಳ್ಳೋಣ ಅವತು ವಹ ಅಷ್ಟೆ ಅವತು ವಹ ಅವತು ಅಂದರೆ ಕಾಪಾಡಲಿ ಯಾರನ್ನು ಕಾಪಾಡಬೇಕು ನಿಮ್ಮನ್ನೆಲ್ಲ ಕಾಪಾಡಲಿ ನಾವು ಮಾಡುವ ನಾಂದಿ ಈ ಮಂಗಲ ನಿಮ್ಮನ್ನೆಲ್ಲ ಕಾಪಾಡಲಿ ಅವತ್ತು ವಹ ಯಾರು ಕಾಪಾಡಬೇಕು ನಾಂದಿ ಕಾಪಾಡಬೇಕು ಯಾರ ನಾಂದಿ ಅದು ಯಾರ ಸ್ತುತಿ ನಾಂದಿ ಅನ್ನೋದು ಸ್ತುತಿ ಅಂತ ಸದ್ಯಕ್ಕೆ ಇಟ್ಕೊಳ್ಳೋಣ ಆ ನಾಂದಿ ಪದ ಮುಂದಕ್ಕೆ ಬೆಳೆಯುತ್ತೆ ಸ್ತುತಿ ಮಂಗಲ ಪ್ರೇಯರ್ ಯಾರ ಸ್ತುತಿ ಅದು ಅಂದರೆ ಈಶಃ ಈಶಾ ಕಾಪಾಡಬೇಕು ಈಶಃ ಅವತು ವಹ ಈಶನು ನಿಮ್ಮನ್ನೆಲ್ಲ ಕಾಪಾಡಲಿ ಶಿವ ನಿಮ್ಮನ್ನೆಲ್ಲ ಕಾಪಾಡಲಿ ಯಾವ ಶಿವ ಅವನು ಬೆಳಗ್ಗೆ ಹೇಳಿದ ಕವಿತೆಯಲ್ಲಿ ಬರೋ ಶಿವ ಅಲ್ಲ ಅದೇ ಶಿವನೇ ಪರ್ಯಾಯವಾಗಿ ಅಲ್ಲವೇ ಅಲ್ಲ ಅಂತಲ್ಲ ಆದರೆ ಅವನನ್ನು ಹೇಳೋ ರೀತಿ ಬೇರೆ ಇಲ್ಲಿ ಈ ಶಿವ ಅವನು ಮಾರ್ಕೆಟಿಗೆ ಬಂದ ನೋಡಿ ಆ ಮಾರ್ಕೆಟಿಗೆ ಅಲ್ಲಿ ಏನೆಲ್ಲ ಮಾಡಿ ಶಿವನಾಗಿ ಲೋಕ ಸಂಚಾರ ಮಾಡಿ ಆ ಎಲ್ಲ ಲೋಕದ ಸ್ವಭಾವವನ್ನು ತನ್ನ ಮೇಲೆ ಆಹ್ವಾನಿಸಿಕೊಂಡಂಥವನ್ನಲ್ಲ ಈ ಪದ್ಯ ಇನ್ನೂ ಆಳಕ್ಕೆ ಹೋಗುತ್ತೆ ಲೋಕವನ್ನೆಲ್ಲ ಆಹ್ವಾನಿಸಿಕೊಂಡವನಷ್ಟೇ ಅಲ್ಲ ಲೋಕವೇ ತಾನಾಗಿ ನಿಂತವನು ಈಗ ಈ ಮಂಗಲ ಅಧ್ಯಾತ್ಮಕ್ಕೆ ಜಿಗಿಯತ್ತು ಅವನು ಹೇಗೆ ಲೋಕವೇ ತಾನಾದ ಅದು ಯಾಕೆ ರೀ ಹಾಕಿ ಕೇಳ್ತೀರ ನಿಮ್ಮ ಕಣ್ಣು ಮುಂದೆ ಇದ್ದಾನಲ್ರಿ ಅವನು ನೋಡಿದ್ದೀರಾ ಕಣ್ಣು ಮುಂದೆ ಶಿವನನ್ನು ಶಿವನನ್ನು ಸಾಕ್ಷಾತ್ಕರಿಸ್ಕೊಂಡಿದ್ದೀರಾ ಪ್ರತ್ಯಕ್ಷಾಭಿಪ್ರಪನ್ನ ಕ್ರಿಸ್ಟಲ್ ಕ್ಲಿಯರ್ ಪ್ರತ್ಯ ಅಕ್ಷ ಅಂದರೆ ಕಣ್ಣು ಪ್ರತ್ಯಕ್ಷ ಕಣ್ಣೆದುರಿಗಿದೆ ಕಣ್ಣೆದುರಿಗಿದಾನ ಅವನು ಪ್ರತ್ಯಕ್ಷಾಭಿ ಪ್ರಪನ್ನ ಪ್ರಪನ್ನ ಇದೆ ಅಂತ ಎಲ್ಲೋ ನಿಂತ್ಕೊಂಡು ಮಾತಾಡ್ತಾ ಇಲ್ಲ ಪತು ಧಾತು ಉಪಸರ್ಗ ಪ್ರಪದ್ಯತೆ ಅವನು ಬಂದು ನಿಮ್ಮನ್ನು ಹೊಂದಿದ್ದಾನೆ ಇದು ಇದು ವರ್ಬಲ್ ರೂಟ್ ಮೀನಿಂಗ್ ಇದು ಪದ ಅಂದರೆ ಪದ ಗತಿ ಈಗ ಇಲ್ಲಿ ಮೈಕ್ ಇದೆ ನಾನು ದೂರ ಇದ್ದೀನಿ ಈ ಮೈಕಿಗೆ ನಾನು ಹತ್ತಿರ ಬರ್ತೀನಿ ಇದು ಪತ್ ಪ್ರಪತ್ ಪ್ರ ಉಪಸರ್ಗ ಹಾಕಿದಾಗ ಅದಕ್ಕೆ ಫೋರ್ಸ್ ಬರುತ್ತೆ ಎಷ್ಟು ನಿಮ್ಮ ಹತ್ತಿರಕ್ಕೆ ನಿಮ್ಮೊಳಗೆ ಅಲ್ಲೇ ಇದ್ದಾನ ನಿಮ್ಮನ್ನು ಹೊಂದಿದ್ದಾನವನು ಪ್ರತ್ಯಕ್ಷಾಭಿ ಪ್ರಪನ್ನ ಯಾವುದ್ರ ಮೂಲಕ ನನಗೆ ಅವನು ಕಾಣಿಸೋದಿಲ್ವೇ ಏನು ಚಿಂತೆ ಮಾಡಬೇಡಿ ಅವನಿಗೆ ಎಂಟು ಶರೀರಗಳಿದೆ ಅಷ್ಟಾಭಿಹಿ ಅಲ್ಲೇ ಇದೆ ಪದ ಸುಮ್ಮನೆ ಕಣ್ಣಾಡಿಸಿ ಅಷ್ಟಾಭಿಹಿ ತನುಭಿಹಿ ಅಷ್ಟಾಭಿಹಿ ತನುಭಿಹಿ ಎಂಟು ಶರೀರಗಳಿಂದ ಬಂದಿದ್ದಾನೆ ಕಾಣಿಸಲ್ವೇ ಕೆಲವೊಮ್ಮೆ ಕಣ್ಣು ಇದ್ದರೂ ಕಾಣಿಸಲ್ಲ ಯಾಕಂದರೆ ಕಾಣುವ ಕಣ್ಣೊಂದು ಬೇಕಾಗತ್ತೆ ಈ ಹಿಂದಿನ ಮೂರು ಸಾಲುಗಳು ಆ ಕಾಣುವ ಕಣ್ಣನ್ನು ಓಪನ್ ಮಾಡೋಕ್ಕೆ ಶುರು ತೆರೆಯೋಕ್ ಶುರು ಮಾಡುತ್ತೆ ಪ್ರತ್ಯಕ್ಷಾಭಿಪ್ರಪನ್ನ ಈ ತನು ಶಬ್ದ ತನು ಭಿಹಿ ತನು ಅಂದರೆ ಶರೀರ ಅಂತ ಅರ್ಥ ತನು ಅಂದರೆ ಶರೀರ ಗೊತ್ತಿರುತ್ತೆ ಕನ್ನಡದಲ್ಲಿ ಪ್ರಸಿದ್ಧವೇ ಅದ ತುಂಬ ಪ್ರಸಿದ್ಧ ಅಲ್ಲದೇ ಇದ್ದರೂ ಇದೆ ತನು ತನು ಆದರೆ ಸಂಸ್ಕೃತದಲ್ಲಿ ಏನು ಅಂತಂದರೆ ತನು ಅನ್ನೋದು ಸ್ತ್ರೀಲಿಂಗ ಏನು ಸರ್ ಏನೇನೋ ವಿಚಿತ್ರ ಹೇಳೋಕ್ಕೆ ಶುರು ಮಾಡಿದರ ನೀವು ಸಂಸ್ಕೃತ ಅಂತ ತನು ಶಬ್ದ ಸ್ತ್ರೀಲಿಂಗ ಶರೀರ ಸ್ತ್ರೀಲಿಂಗುವೇ ಕನ್ನಡದಲ್ಲಿ ಯಾವ ಲಿಂಗ ಶರೀರ ಪದ ಇಂಗ್ಲೀಷಲ್ಲಿ ಯಾವುದು ಬಾಡಿ ಅನ್ನೋದು ಯಾವ ಜೆಂಡರು ನ್ಯೂಟ್ರಲ್ ನಪುಂಸಕ ಅಲ್ವಲ್ಲ ನ್ಯೂಟ್ರಲ್ ಯಾಕಂದರೆ ಇಂಗ್ಲೀಷಲ್ಲಿ ಮಾತ್ರ ನ್ಯೂಟ್ರಲ್ ನಮಗಿರೋದು ಗೊತ್ತಿರೋದು ಮೂರೇ ಅದಕ್ಕೆ ಹೇಳಿದೆ ಅಷ್ಟೇ ಇನ್ನೇನು ತಮಾಷೆ ಮಾಡೋಕ್ಕಲ್ಲ ಆದರೆ ಸಂಸ್ಕೃತಲ್ ಏನು ಅಂತಂದರೆ ಲಿಂಗ ಅನ್ನೋದು ಶಬ್ದನಿಷ್ಠ ಅರ್ಥನಿಷ್ಠಂ ಅರ್ಥ ಆಯಿತ ನಾ ಹೇಳಿದ್ದೇನು ಅಂತ ಸಂದೇಹ ಇದೆಯಾ ಇಲ್ಲ ಥರೇ ಇದೆ ಅಲ್ವೇನಮ್ಮ ಇದೆ ಹಾಂ ಇದೆ ಹಾಗೆ ಹೇಳಬೇಕು ಕ್ಲಾಸಲ್ಲಿ ಮುಖ ಅದ ಮುಖದಲ್ಲೇ ಎಕ್ಸ್ಪ್ರೆಷನ್ ಕೊಡಬೇಕು ಅವಾಗ ಮೇಸ್ಟ್ರಿಗೆ ಅರ್ಥ ಆಗುತ್ತೆ ಈ ಹುಡುಗಿಗೆ ಅರ್ಥ ಆಗಿಲ್ಲ ಹೇಳಬೇಕಂತ ಶಬ್ದ ನಿಷ್ಠ ಅಂದರೆ ಈ ಶಬ್ದ ಈ ಲಿಂಗ ಅಂತ ಅದೊಂದು ಸಮಜ್ಞ ಅಷ್ಟೆ ಅದೊಂದು ಸಮಜ್ಞ ಅಷ್ಟೆ ಅರ್ಥನಿಷ್ಠವಾದ ಲಿಂಗ ಸಾಮಾನ್ಯವಾಗಿ ನಮ್ಮ ಭಾರತೀಯ ಭಾಷೆಗಳಲ್ಲಿ ಅರ್ಥನಿಷ್ಠವಾದ ಲಿಂಗ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷಲ್ಲೂ ಇರಬಹುದು ಅಥವಾ ನನಗೆ ಗೊತ್ತಿಲ್ಲ ಅದು ವಿಸ್ತಾರವಾದ ಓದಿಲ್ಲ ನನಗೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋದೇನು ಅಂದರೆ ಅರ್ಥನಿಷ್ಠ ಅವನು ಹೋಗುತ್ತಾಳೆ ಎಂದುಬಿಟ್ರೆ ಏನು ಸರ್ ಹೀಗೆ ಮಾತಾಡ್ತೀರಿ ಗ್ರಾಮರ್ ಗೊತ್ತೇ ಇಲ್ವಾ ನಿಮಗೆ ನೋಡಿ ಆದರೆ ನೀವು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡುವಾಗ ಯಥಾನುವಾದ ಲಿಂಗವನ್ನು ಹಿಡಿದು ಮಾಡಿದ್ರೋ ಅಷ್ಟು ಇದೇ ಆಗುತ್ತೆ ಏಷ ಮಮ ದಾರಾಹ ಏನರ್ಥ ಗೊತ್ತಾ ಸಂಸ್ಕೃತದಲ್ಲಿ ಯಥಾನುವಾದ ಮಾಡಿ ಹೇಳ ಇವನು ನನ್ನ ಹೆಂಡತಿ ಹಾಗಾದರೆ ಪತ್ನಿ ಪತ್ನಿ ಶಬ್ದ ಸ್ತ್ರೀಲಿಂಗ ಭಾರ್ಯ ಕಾಂತ ಎಲ್ಲ ಸ್ತ್ರೀಲಿಂಗ ದಾರಾ ಶಬ್ದ ಮಾತ್ರ ಅದು ಬಹು ಬಹುವಚನದಲ್ಲಿರ್ಬೇಕು ಯಾವಾಗಲೂ ಮತ್ತು ಅದು ಯಾವ ಲಿಂಗದಲ್ಲಿರಬೇಕು ಪುಲ್ಲಿಂಗದಲ್ಲಿರಬೇಕು ಬಹುವಚನ ತಮಾಷೆ ಇದೆ ಮಂಡ್ಯದಲ್ಲಿ ಇವರು ನಮ್ಮ ಹೆಂಡ್ರು ಹೌದು ಬಹಳ ಸಭ್ಯವಾಗಿ ಪರಿಚಯಿಸ್ತಾರೆ ಎಷ್ಟು ಒಳ್ಳೆ ಒಳ್ಳೆ ಪ್ರಯೋಗ ಗೊತ್ತಾ ಇವರು ನಮ್ಮ ಹೆಂಡ್ರು ನೀವು ಅದರಲ್ಲಿ ಕುಯುಕ್ತಿ ಹುಡುಕಬಾರದು ಅವನ ಸಹೃದಯತೆಯಲ್ಲಿ ಹುಡುಕಬೇಕು ಬಹುವಚನ ಕೊಟ್ಟು ಮಾತಾಡ್ತಿದ್ದಾನೆ ಮನೆಯವರಿಗೆ ಇವರು ನಮ್ಮ ಹೆಂಡರು ಇದು ಸಂಸ್ಕೃತ ಯಥಾನುವಾದ ಅನ್ಬೋದು ಆಗಿದೆ ಅದು ಆದ್ದರಿಂದ ಇಲ್ಲಿ ತನು ಶಬ್ದಕ್ಕೆ ಸ್ತ್ರೀಲಿಂಗ ಯಾಕೆ ಇದನ್ನು ಒತ್ತು ಕೊಟ್ಟು ಹೇಳಿದೆ ಅಂದರೆ ಈ ಕನೆಕ್ಟರ್ ಇದೆಯಲ್ಲ ಕೋರಲೇಟಿವ್ ವರ್ಡ್ಸ್ ಇರುತ್ತಲ್ಲ ಅಲ್ಲಿ ಒಂದು ಕನೆಕ್ಟರ್ ಇರುತ್ತೆ ವಿಚ್ ಹೂ ವೇರ್ ವೆನ್ ಈ ಥರದ್ದು ಒಂದು ಸಂಬಂಧ ಸೂಚಕ ಪದ ಇರುತ್ತಲ್ಲ ಆ ಪದ ಸ್ತ್ರೀಲಿಂಗದಲ್ಲೇ ಇರಬೇಕು ಸ ಸಂಸ್ಕೃತದಲ್ಲಿ ವಿಶೇಷ ಯಾವ ಲಿಂಗದಲ್ಲಿರುತ್ತೋ ವಿಶೇಷಣವೂ ಅದೇ ಲಿಂಗದಲ್ಲಿರಬೇಕು ಇದು ವಿಶೇಷಣ ಅಂದರೆ ಪ್ರೊನೌನ್ ಆಗಿರೋ ಅಬ್ಜೆಕ್ಟಿವ್ ಅದು ಹಾಗಾಗಿ ಪುರುಷನಾದರೆ ಯಹ ಸ್ತ್ರೀ ಆದರೆ ಯಾ ನಪುಂಸಕಲಿಂಗವಾದರೆ ಯತ್ ಈ ವ್ಯವಸ್ಥೆ ಇರುತ್ತೆ ಯಹ ಯೌ ಎತ್ ಯೆ ಯಾನಿ ಸಂಸ್ಕೃತ ಪದಗಳು ಹೀಗೆ ಹೋಗುತ್ತೆ ಆದ್ದರಿಂದ ಇಲ್ಲಿ ಯಾ ಸೃಷ್ಟಿ ಸೃಷ್ಟುರಾಧ್ಯ ಈಗ ಮೊದಲನೇ ಸಾಲಿಗೆ ಬಂದ್ಬಿಡಿ ಯಾ ಸೃಷ್ಟಿ ಸೃಷ್ಟುರಾಧ್ಯ ಸೃಷ್ಟು ಆದ್ಯಾ ಸೃಷ್ಟಿ ಯಾ ವಿಚ್ ಈಸ್ ದಿ ಫಸ್ಟ್ ಕ್ರಿಯೇಷನ್ ಆಫ್ ದಿ ಕ್ರಿಯೇಟರ್ ಸೃಷ್ಟಿಕರ್ತನ ಮೊದಲ ಸೃಷ್ಟಿ ಯಾವವಳೋ ಆದರೆ ಕನ್ನಡದಲ್ಲಿ ಹಂಗೆ ಹೇಳೋ ಹಂಗಿಲ್ಲ ಯಾವುದೋ ಅದು ಯಾ ಸೃಷ್ಟಿ ಮೊದಲ ಸೃಷ್ಟಿ ಅಂತ ವಾಸ್ತವಿಕವಾಗಿ ಮೊದಲ ಸೃಷ್ಟಿ ಅದಲ್ಲ ಕಾಳಿದಾಸ ತಪ್ಪು ಹೇಳ್ತಾ ಇದ್ದಾನಾ ತಪ್ಪು ಹೇಳ್ತಾ ಇಲ್ಲ ಹಾಗಾದರೆ ಆ ಸೃಷ್ಟಿಕ್ರಮ ಹೇಗೆ ಅನ್ನೋದು ಈ ವಿಜ್ಞಾನ ಅಂತ ಅದು ಏನು ಹೇಳುತ್ತೆ ತೈತ್ರಿಯೋಪನಿಷತ್ ಏನು ಹೇಳುತ್ತೆ ಅಂದರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಒಂದು ಇದಕ್ಕೆ ಮೂಲ ನಾವು ಅದಕ್ಕೆ ಕೊನೆಯಲ್ಲಿ ಬರ್ತೇವೆ ಅದಕ್ಕೆ ನಾನು ಬರೆದಿರಲಿಲ್ಲ ಮತ್ತು ಈ ಪದ ನೋಡಿ ನೀವು ಗಾಬರಿ ಆಗಬೇಡಿ ತುಂಬ ಜನಕ್ಕೆ ಆತ್ಮ ಕೂಡಲೇ ಒಂಥರ ಏನೋ ಒಂದು ಕಸಿವಿಸಿ ಶುರುವಾಗತ್ತೆ ಏನು ಬೇಡ ಈ ಆತ್ಮ ಅಂದರೆ ಚಿತ್ ಚಿತ್ ನೀವು ಆತ್ಮವನ್ನು ಬಳಸಿ ಬಿಡಿ ಇಟ್ಕೊಳ್ಳಿ ತೆಗೆದುಹಾಕಿ ಏನೇ ಮಾಡಿ ಅದು ಹೇಗಿದೆ ಅಂದರೆ ಚಿತ್ ಚಿತ್ ಎಲ್ಲಿದೆ ಚಿತ್ತ ಎಲ್ಲಿದೆ ಹಾಂ ಚಿತ್ತ ಇದೆಯಲ್ಲ ಅದರ ಹಿಂದೆ ಚಿತ್ ಇದೆ ಚಿತ್ತ ಈಸ್ ನಾಟ್ ಎನ್ ಎನರ್ಜಿ ಹೌದಾ ಎನರ್ಜಿ ಇಲ್ಲದೆ ಚಿತ್ತ ಕೆಲಸ ಮಾಡೋದಿಲ್ಲ ಶಿವ ಈಸ್ ಎನರ್ಜಿ ಶಿವ ಈಸ್ ಚಿತ್ ಅಲ್ಲಿಂದ ಚಿತ್ತ ಆ ಚಿತ್ತ ಎಲ್ಲವನ್ನು ಪೋಷಿಸ್ತಾ ಬರುತ್ತೆ ಇಡೀ ಶರೀರದ ಎಲ್ಲ ಸ್ಥಿತಿಯನ್ನು ಅದಕ್ಕೇನು ಹೇಳ್ತೀವಿ ಹಿಂಗಂದರೆ ಈ ಕೈ ಇನ್ ಆಕ್ಟಿವ್ ಆಕ್ಟಿವ್ ಕೈ ಆ್ಯಕ್ಟಿವಾ ಜಡ ಅದು ಇದು ಚರ್ಮ ತೊಗಲು ಮಾಂಸ ಹೌದಾ ಎಲುಬು ಇದು ಚೈತನ್ಯ ಇದು ಚಿತ್ತ ಇದು ಆ್ಯಕ್ಟಿವಾ ಇಲ್ಲ ಇದು ಇದು ಜಡ ಇದು ಇದು ಮಾತ್ರ ಅಲ್ಲ ಈಗ ನಾನು ಹೇಳ್ತಿರೋ ಇದನ್ನು ಬಿಟ್ಟು ಇದೆಲ್ಲವೂ ಜಡ ಇದಿಷ್ಟೂ ಜಡ ಪ್ರಪಂಚ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಬುದ್ಧಿ ಇದೆ ಸರ್ ಸೂರ್ಯ ಇದ್ದಾನೆ ಮನಸ್ಸಿದೆ ಇದೆಲ್ಲ ಜಡನ ಎಸ್ ಡೆಫಿನೆಟ್ಲಿ ಎಸ್ ಅದು ಜಡ ಈ ಜಡ ಸಾಂಖ್ಯರನ್ನು ಕೇಳಿ ಹೇಳ್ತಾರೆ ಸಾಂಖ್ಯ ದರ್ಶನದಲ್ಲಿ ಚೇತನವತ್ ಯಾಕೆ ಅಂದರೆ ಅದಕ್ಕೆ ಚಿತ್ತಿನ ಸಂಸರ್ಗ ಇರುತ್ತೆ ಅವನು ಪುರುಷ ಅಂತ ಹೇಳ್ತಾನದ ಸಾಂಖ್ಯ ದರ್ಶನದಲ್ಲಿ ಮುಂದೆ ಬರುತ್ತೆ ಆ ಮಾತು ಪುರುಷ ಅಂತ ಈ ಚಿತ್ ಇದೆ ಎಲ್ಲಿದೆ ಅದು ಅದರ ಫ್ಯಾಕಲ್ಟಿ ಎಲ್ಲಿದೆ ತಲೆ ಒಳಗಿದೆಯಾ ಅದು ಹೃದಯದಲ್ಲಿರುತ್ತೆ ಹೃದಯ ಎಲ್ಲಿದೆ ಆಯುರ್ವೇದದವ್ರನ್ನ ಕೇಳಿ ಹೃದಯ ಇಲ್ಲಿದೆ ಹೃದಯ ಇಲ್ಲಿದೆ ಇಲ್ಲಿ ಏನಿದು ಹೃದಯ ಸ್ಫುರಣವಾಗ್ತಾ ಇರೋದು ಇಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಉರೋ ಹೃದಯ ಶಿರೋ ಹೃದಯ ಎರಡು ಎರಡೂ ಸೇರಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿರುತ್ತೆ ಆದರೆ ಇದು ಮೋರ್ ಫಂಕ್ಷನ್ ಇದು ಇನ್ನೆಲ್ಲ ಫ್ಯಾಕಲ್ಟೀಸನ್ನು ಇಟ್ಕೊಳ್ಳುತ್ತೆ ನಾರಾಯಣ ಪುನಿಷತ್ನಲ್ಲಿ ಅದು ಹ್ಯಾಕ್ ಕಾಣುತ್ತೆ ಅಂದರೆ ಅದು ಕಮಲದ ಮೊಗ್ಗು ತಲೆ ಕೆಳಗಾಗಿ ನಿಂತಂತೆ ಕಾಣುತ್ತೆ ಇದು ನೋಡಿರ್ತೀವಿ ಇದು ನಾವು ನೋಡಿರಲ್ಲ ಸಾಮಾನ್ಯವಾಗಿ ಹಾರ್ಟ್ ಆಪ್ರೇಷನಲ್ಲಿ ತೋರಿಸಿರ್ತ ತೋರಿಸ್ತಿರ್ತಾರೆ ಇದನ್ನು ಹೌದಾ ಪದ್ಮಕೋಶ ಪ್ರತೀಕಾಶಂ ಹೃದಯಂ ಅಧೋ ಅಧೋಮುಖಂ ಹೇಗಿದೆ ಅದು ಪದ್ಮಕೋಶ ಪ್ರತೀಕಾಶಂ ಕಮಲದ ಮೊಗ್ಗಿನಂತೆ ಹೊಳೆ ಹೊಳಿತಾ ಇರುತ್ತೆ ಯಾಕೆ ಹೊಳೆ ಹೊಳಿತಾ ಇರುತ್ತೆ ಅದೇ ಎನರ್ಜಿ ಬೇಸಿಕ್ ಎನರ್ಜಿ ಅದು ಜ್ವಾಲ ಭಾತಿ ವಿಶ್ವಸ್ಯಾಯತನಂ ಮಹತ್ ಅದು ಜ್ವಾಲಮಾಲಾಕುಲವಾಗಿ ಮಾಲಾ ಕುಲವಾಗಿ ಇಡೀ ವಿಶ್ವವನ್ನು ಈ ವಿಶ್ವ ಬೆಳಗತ್ತೆ ಏನು ಸರ್ ನೀವೇನೇನೋ ಅಧ್ಯಾತ್ಮ ಏನೇನೋ ಬುರುಡೆ ಹೇಳ್ತಿದ್ದೀರ ಸೂರ್ಯ ಇದ್ದಾನೆ ಚಂದ್ರ ಇದ್ದಾನೆ ಗ್ರಹ ನಕ್ಷತ್ರ ತಾರೆಗಳಿವೆ ಇವೆಲ್ಲ ಅಲ್ವೇ ಪ್ರಕಾಶ ಕೊಡೋದು ನಾವು ವಿಜ್ಞಾನದಲ್ಲಿ ಏನು ಹೇಳಿಕೊಡ್ತೀವಿ ಶಾಲೆಯಲ್ಲಿ ದ ಸೋರ್ಸ್ ಆಫ್ ಎನರ್ಜಿ ಈಸ್ ದಿ ಸನ್ ಉಪನಿಷತ್ ಏನು ಹೇಳುತ್ತೆ ಗೊತ್ತಾ ನತತ್ರ ಸೂರ್ಯೋಭಾತಿ ಎಷ್ಟು ಸುಂದರವಾದ ಮಂತ್ರ ಅದು ಸುಮ್ಮನೆ ಆ ಮಂತ್ರ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನಿಮ್ಗೆ ಅರ್ಥವಾಗ್ಬೋದು ನತತ್ರ ಭಾತಿ ನ ಚಂದ್ರ ತಾರಕಂ ಸೂರ್ಯ ಬೆಳಗೋದಿಲ್ಲ ಚಂದ್ರ ಬೆಳಗೋದಿಲ್ಲ ತಾರೆ ನಕ್ಷತ್ರ ಬೆಳಗೋದಿಲ್ಲ ನೇಮ ವಿದ್ಯುತೋಭಾಂತಿ ಕುತೋಯಮಗ್ನಿ ಏನು ಬೆಳಗೋದಿಲ್ಲ ಅಗ್ನಿ ಬೆಳಗೋದಿಲ್ಲ ಅಲ್ವಾ ವಿದ್ಯುತ್ ಮಿಂಚು ಮಿಂಚು ಬೆಳಗೋದಿಲ್ಲ ನೇಮಾ ವಿದ್ಯುತೋ ಭಾಂತಿ ಇಷ್ಟೆಲ್ಲ ಆದಮೇಲೆ ನಿಮ್ಮ ಒಲೆ ಅಗ್ನಿ ಬೆಂಕಿ ಏನ್ರಿ ರೀ ಬೆಳಗೀತು ಅಗ್ನಿ ಅಗ್ನಿಹಿ ಆ ಭಾಷೆಯ ಸ್ವರೂಪ ನೋಡಿ ಹೇಗಿರುತ್ತೆ ಅಂತ ಅದರ ಭಾವ ನೋಡಿ ಕಾಕು ನೋಡಿ ಕುತೂಯಂ ಅಗ್ನಿಹಿ ಹಾಗಾದರೆ ಯಾರು ಸೋರ್ಸ್ ಆಫ್ ಎನರ್ಜಿ ಎಲ್ಲಿದೆ ಅದು ತಮೇವ ಭಾಂತ ಮನುಭಾತಿ ಸರ್ವ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ತಮೇವ ಭಾಂತಂ ಬೆಳಗುತ್ತಿರುವುದು ಅದು ಅದಕ್ಕೆ ಹೆಸರಿಲ್ಲ ಹೆಸರು ಹೇಳೋಕ್ಕಾಗೋದಿಲ್ಲ ತೋರ್ಸೋಕ್ಕಾಗೋದಿಲ್ಲ ಮುಟ್ಟಕ್ಕಾಗೋದಿಲ್ಲ ಮೋಸಕ್ಕಾಗೋದಿಲ್ಲ ರುಚ್ಸೋಕ್ಕಾಗೋದಿಲ್ಲ ಯಾವುದಕ್ಕೂ ಸಿಕ್ಕೋದಿಲ್ಲ ಅದು ಆದರೆ ಇದೆ ಅದೇ ಈ ಎದೆಲ್ಲವನ್ನೂ ಸೃಷ್ಟಿಸಿದೆ ತತ್ ಅದು ಚಿತ್ ಈ ಚಿತ್ ತಮೇವ ಭಾಂತಂ ಅದು ಬೆಳಗ್ತಾ ಇದೆ ಜ್ವಾಲಮಾಲಕುಲ ಹೌದಾ ಜೀವ ಇರೋ ಮನುಷ್ಯನ ಮುಖ ನೋಡಿದರೆ ಹೇಗೆ ಒಂದು ಸ್ಫುರಣ ಇರುತ್ತೆ ಕಣ್ಣಲ್ಲಿ ಸ್ಫುರಣ ಇರುತ್ತೆ ಪ್ರಪಂಚದ ಎಲ್ಲ ಜಡ ಅಂತ ನಾವು ಯಾವುದು ಕರಿತೀವ ಕಲ್ಲು ಬಂಡೆಯಲ್ಲಿ ಕೂಡ ಇರುತ್ತೆ ಅಲ್ಲಮ್ಮ ದೇವರನ್ನ ಅನುಭವಿಸುವ ಅನುಭವಿಸುವ ರೀತಿ ಹೇಳುವ ವಚನ ಎಷ್ಟು ಚೆನ್ನಾಗಿದೆ ಶಿಲೆಯೊಳಗನ ಪಾವಕದಂತೆ ಶಿಲೆಯೊಳಗಣ ಪಾವಕದಂತೆ ಜಡದ ಕಲ್ಲು ಬಂಡೆ ತಣ್ಣಗಿರುತ್ತೆ ಬೆಂಕಿ ಇರುತ್ತೆನ್ರಿ ಚಕಮಕಿ ಕಲ್ಲು ನೋಡಿ ಇರುತ್ತಾ ತಿತ್ ತಮೇವ ಭಾಂತಂ ಭಾನ ಎಂತಿರೋದು ಅದಕ್ಕೆ ಅದನ್ನ ಅನುಸರಿಸಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಸೊ ಈಗ ಈ ಚಿತ್ತಿಂದ ಜಡ ಪ್ರಪಂಚ ಬರುತ್ತೆ ಹೌದಾ ಆಗ ಆದ್ಯ ಸೃಷ್ಟಿ ಟೆಕ್ಸ್ಟ್ ನೋಡಿ ಇವಾಗ ನಾನು ಮೇಸ್ಟ್ರು ಇವಾಗ ಟೆಕ್ಸ್ಟ್ ನೋಡಿ ಕ್ಲಾಸಲ್ಲಿ ಹೇಳ್ತಾ ಇರ್ಬೇಕು ಮಕ್ಕಳಿಗೆ ಟೆಕ್ಸ್ಟ್ ನೋಡಿ ಅಂತ ಸೃಷ್ಟು ಆದ್ಯ ಸೃಷ್ಟಿ ಜಲಂ ಇದು ಇದಕ್ಕೆ ಒಂದು ಅಂತ ಹಾಕಿದ್ದೀನಲ್ವಾ ಒಂದು ಈ ಒಂದು ಏನು ಆ ಎಂಟು ತನುಗಳಿದೆಯಲ್ಲ ಎಂಟು ತನು ನಾನು ಪಾಠ ಮಾಡೋದು ಬಿಟ್ಟು ಹತ್ತು ವರ್ಷ ಆಗೋಯ್ತು ಬರೆಯೋಕ್ಕೋದ್ರೆ ದೇವನಾಗರಿ ಸ್ಕ್ರಿಪ್ಟೇ ಬರುತ್ತೆ ತನು ತನು ಅಂದರೆ ಶರೀರ ಇದೆಯಲ್ಲ ಈ ಮೊದಲನೇ ಶರೀರ ಇದು ಆದರೆ ಉಪನಿಷತ್ತು ಹೇಳುತ್ತೆ ಚಿತ್ತಿಂದ आत्मन आत्निष्त् आत्मन आकाशसंभूता आकाशाद वायु वायोरग्नि अग्नेराप अद्य पृथिवी पृथिव्या ओषधय ओषधीभ्यो अन्न अन्ना पुरष ऐन गंडसुन ते हेकोतर पुष इस जीवा विच ईस् ಇನ್ ನೇಚರ್ ಪರಿಪೂರ್ಣ ನೋಮೋರ್ ಏನು ಕಾರ್ಯ ರೂಪಗೊಳಿಸೋದಿದೆಯಲ್ಲ ಅದಿಲ್ಲ ನೋ ಮೋರ್ ಮಾಡಿಫಿಕೇಶನ್ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಜೀವ ಸೃಷ್ಟಿಯಾದಾಗ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಹಾಗಾಗಿ ಸ್ತ್ರೀಯರು ಪುರುಷರೇ ಏನು ಸರ್ ಅವಮಾನ ಮಾಡ್ತೀರಾ ಕೇಳಬೇಡಿ ಹೊಗಳ್ತಾ ಇದ್ದೀನಿ ನಿಮ್ಮನ್ನು ಏನು ಪುರುಷರು ಶ್ರೇಷ್ಠವ ಯಾಕೆ ಆ ಗೊಡವೆ ಪುರುಷ ಶಬ್ದಕ್ಕೆ ಅರ್ಥ ಪೂರ್ಣತ್ವಾತ್ ಪುರುಷ ಪುರಿ ಶೇತೆ ಇತಿ ಪುರುಷ ಯಾವ ಪುರಿ ಇದು ಪುರಿ ತನ್ನಾಮಕ ನಾಡ್ಯಾಂ ಶೇತೆ ಒಂದು ನಾಡಿ ಇದೆ ಎಷ್ಟು ನಾಡಿಗಳಿವೆ ಶತಂಚೈಕ ಸಹಸ್ರಂ ಉಪನಾಡಿಗಳು ಬೇರೆ ಇರುತ್ತೆ ಪ್ರಧಾನವಾಗಿ ಇಡ ಪಿಂಗಳ ಸುಷುಮ್ರ ಹೌದಾ ನಾಡಿಗಳು ಹೀಗೆ ವಿಸ್ತರಿಸ್ತಾ ಹೋಗುತ್ತೆ ಅಲ್ಲಿ ಪುರಿ ಅಂತ ಒಂದು ನಾಡಿ ಆ ನಾಡಿಯಲ್ಲಿ ಈ ಚೈತನ್ಯದ ಗಮಲು ಆ ಅಲ್ಲಿರುತ್ತೆ ನೆಲೆಸಿರುತ್ತಂತೆ ಅಂತೆ ಗೊತ್ತಿಲ್ಲ ನಾನು ಯೋಗ ಸಾಧಕ ಅಲ್ಲ ಅದು ಪುರಿ ಶೇತೇತಿ ಪುರುಷಃ ಪುರುಷ ನೋಡ್ರಿ ಇಟಮಾಲಜಿಯಿಂದ ಬರುತ್ತದು ಪುರಿ ಶೇತೆ ಪೂರ್ಣತ್ವಾತ್ ಪುರುಷ ಹೀಗೆ ಪುರುಷ ಇದು ಈಗ ನಿಮಗೆ ಆಮೇಲೆ ಇಟ್ಕೊಳ್ಳಿ ಹಾಂ ಆಮೇಲೆ ಇಟ್ಕೊಳ್ಳಿ ಸೊ ಈಗ ಆದ್ಯ ಸೃಷ್ಟಿ ಯಾವುದು ಇದು ಹೇಳುವ ಆರ್ಡ್ರಲ್ಲಿ ಇಲ್ಲ ಯಾಕೆ ಹಾಗೆ ಮಾಡಿದ ಕಾಳಿದಾಸ ಯಾಕೆಂದರೆ ನಮ್ಮ ಬದುಕಿನಲ್ಲಿ ನಮಗೆ ತುಂಬ 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 ಕಣ್ಣಿಗೆ ಕಾಣೋದು ಮೈಗೆ ತಟ್ಟೋದು ಮುಟ್ಟೋದು ನಮ್ಮನ್ನು ಪೂರ್ಣ ವ್ಯಾಪಿಸ್ಕೊಳ್ಳೋದು ನಮ್ಮ ಸರ್ವೇಂದ್ರಿಯಗಳಲ್ಲಿ ಪ್ರತ್ಯಕ್ಷವಾಗೋದು ನೀರು ಜಲ ಅದಕ್ಕೆ ಪುರಾಣ ಅದನ್ನು ಬಳಸಿದೆ ಮೊದಲು ಅಪಯವ ಸಸರ್ಜಾದವು ತಾಸು ವೀರ್ಯಮಾ ಸೃಜತ ಮೊದಲು ನೀರನ್ನು ಸೃಷ್ಟಿ ಮಾಡಿದ ಅದರಲ್ಲಿ ಬೀಜವನ್ನಿಟ್ಟ ಆಗ ಏನಾಗುತ್ತದು ಸಸ್ಯವಾಗತ್ತೆ ಮೊಳಕೆಯಾಗತ್ತೆ ಅದಕ್ಕೆ ಅವನು ತನ್ನದೇ ಆರ್ಡರ್ ಮಾಡಿಕೊಂಡಿದ್ದಾನೆ ಪುರಾಣ ಸಮ್ಮತವಾಗಿ ಕಾಳಿದಾಸ ಇದು ಮೊದಲ ಸೃಷ್ಟಿ ಯಾ ಸೃಷ್ಟಿ ರಾಧ್ಯ ವಹತಿ ವಿಧಿಹುತಂ ಯಾ ಹವಿಹಿ ಈಗ ಅನ್ವಯ ಮಾಡಿಕೊಳ್ಳಿ ಯಾ ಅನ್ವಯ ಮಾಡಿ ಅಲ್ಲಿ ಯಾ ವಿಧಿಹುತಂ ವಹತಿ ಯಾವುದು ವಿಧಿಪೂರ್ವಕವಾಗಿ ವಿಧಿಪೂರ್ವಕವಾಗಿ ಹವಿಹಿ ಹವಿಸ್ಸನ್ನು ವಹತಿ ಕೊಂಡೊಯ್ಯುತ್ತೋ ಅದು ಯಾವುದು ಅದು ಅಗ್ನಿ ಹೋಮ ಮಾಡುವ ಚಿತ್ರ ಕೊಡ್ತಾನೆ ಇಲ್ಲಿ ಅದರ ಅಂತರಾರ್ಥ ಬೇರೆ ಇಲ್ಲಿ ಹೋಮ ಮಾಡುವ ಚಿತ್ರ ಕೊಡ್ತಾನೆ ಹೋಮದಲ್ಲಿ ಏನು ಮಾಡ್ತೀರಿ ಅಗ್ನಿಯೇ ಸ್ವಾಹ ಅಹ್ ಅಗ್ನಿ ಇದನ್ನು ನಮಮ ಇಂದ್ರ ಎ ಸ್ವಾಹ ಆ ಇಂದ್ರ ಇದನ್ನು ನಮಮ ಆ ಮಂತ್ರ ಹೇಳಿ ಇದನ್ನು ಕೊಡ್ತಾರೆ ಹವಿಸ್ಸನ್ನು ಹವಿಸ್ ಅಂದರೆ ಚರು ಅಜ್ಜ ಇತ್ಯಾದಿ ವಿಚೇವರ್ ಈಸ್ ಗಿವನ್ ಈಸ್ ಹವಿಸ್ ಊಟ ಮಾಡುವಾಗ ನಾವು ಯಾರೂ ಮಾಡೋದಿಲ್ಲ ಆದರೆ ಪ್ರಾಣಾಯಸ್ವಾಹ ಶ್ರೋತ್ರಿಯರು ಹಾಗೆ ಊಟ ಮಾಡೋದಿಲ್ಲ ಬಡಿಸ್ತಾ ಎಲ್ಲಾನು ತಿನ್ನೋದೇ ಇಲ್ಲ ಎಲ್ಲ ಆದಮೇಲೆ ಅದನ್ನು ವಿಧಿವತ್ತಾಗಿ ಅದೂ ಕೂಡ ಯಜ್ಞ ಅದು ಕೂಡ ಯಜ್ಞ ಯಾಕೆ ಅಂತ ಮುಂದೆ ಅದು ಹೀಗೆ ಅದು ಈಗ ಎರಡನೇ ಶರೀರ ಅಂತ ಇಟ್ಕೊಳ್ಳೋಣ ಮತ್ತು ಅದಕ್ಕೆ ಮುಂದೆ ವಿವರಣೆ ಪೂ ಪೂರಕ ಪೋಷಕವಾಗಿ ಬರುತ್ತೆ ಇದು ಎರಡು ಅಲ್ಲೇ ನಂಬರ್ ಹಾಕಿದ್ದೀನಿ ಅಗ್ನಿ ಅಗ್ನಿ ಅಂದಾಗ ಯಜ್ಞ ಕುಂಡದ ಚಿತ್ರ ಕೊಟ್ಬಿಟ್ಟು ಅಷ್ಟೆ ಯಜ್ಞ ಮಾಡೋನೊಬ್ಬ ಬೇಕಲ್ಲ ಹೋತ್ರಿ ಹೋತ್ರಿ ಹೋತಾ ಹೋತ್ರಿ ಯಾ ಅಂತ ಸ್ತ್ರೀಲಿಂಗ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಸ್ತ್ರೀಲಿಂಗ ಮಾಡ್ಕೊಳ್ತಾರೆ ಹಾಂ ಹವನ ಮಾಡ್ತಿರೋಳು ಹೆಂಗಸೆ ಅನ್ನೋ ಥರ ಹೋತ್ರಿ ಸ್ತ್ರೀಲಿಂಗ್ದೆಲ್ಲ ಬಳಸ್ತಾರೆ ಯಾಚ ಹೋತ್ರಿ ಏನಿದು ಏನೋ ಇದರಲ್ಲಿ ಎಡವಟ್ಟಿರಬೇಕು ಅಥವಾ ಮುಗುಮ್ಮಾಗಿರ್ಬೇಕು ಇದರಲ್ಲಿರೋ ಆ ಸಂಗತಿ ಏನು ಅಂತಂದರೆ ಹವಿಸ್ ಅನ್ನೋ ಪದಕ್ಕೆ ಹೂ ಹೂಯತೆ ನೀವು ಆಹ್ವಾನ ಪದ ಕೇಳಿದ್ದೀರಲ್ವ ಹೂ ಆ ಉಪಸರ್ಗಪೂರ್ವಕ ಹೂ ಧಾತು ಆಹ್ವಾನ ಉಪಸರ್ಗದಿಂದ ಆ ನಿಮಂತ್ರಣ ಕರೆ ಇನ್ವಿಟೇಷನ್ ಅನ್ನೋ ಅರ್ಥ ಬಂತು ಅದಿಲ್ಲದೆ ಇದ್ದಾಗ ಹೂ ದಾನಾದಾನಯೋ ದಾನ ಆದಾನ ನಾವು ಪ್ರಧಾನ ಆದಾನ ಅಂತ ಬಳಸ್ತೀವಿ ಹೆಚ್ಚಾಗಿ ದಾನ ಆದಾನ ಕೊಡೋದು ತಗೊಳ್ಳೋದು ಕೊಡೋದು ತಗೊಳ್ಳೋದು ಏನನ್ನು ಹೇಳ್ತಾ ಇದೆ ಸ್ವಲ್ಪ ವಿಸ್ತರಿಸಿ ನೋಡ್ಕೊಳ್ಳಿ ಅದನ್ನು ಕೊಡೋದು ತಗೊಳ್ಳೋದು ಏನೇನು ಹೇಳ್ತಾ ಇದೆ ಇನ್ನೇನು ಹೇಳ್ತಾ ಇಲ್ಲ ಇಟ್ಸ್ ವೆರಿ ಸಿಂಪಲ್ ಆದರೆ ಬಹಳ ದೊಡ್ಡ ಮಹತ್ವದ ಸಂಗತಿ ಹೇಳ್ತಾ ಇದೆ ಬದುಕು ಅನ್ನೋದು ಕೊಡೋದು ತಗೊಳ್ಳೋದು ಬದುಕು ಅನ್ನೋದು ಕೊಡೋದು ತಗೊಳ್ಳೋದು ಕೊಡೋದು ತಗೊಳ್ಳೋದು ಸ್ವರೂಪತಃ ಕ್ರಿಯೆ ಕರ್ಮ ಅದು ಹೌದು ತಾನೆ ಕರ್ಮ ಅದು ಈ ಕರ್ಮವನ್ನು ಮಾಡುವವನು ಕರ್ಮವನ್ನು ತಲುಪಿಸುವವನು ಹೊತ್ತೊಯ್ಯುವವನು ನಾ ಎಲ್ಲ ಒವನು ಅಂತ ಆಕಾರವಾಗಿ ಹೇಳ್ತಾ ಇರ್ತೀನಿ ಒಳಗೆ ಅದಿಲ್ಲ ಇಲ್ಲಿ ಶಿವನ ತತ್ವವನ್ನು ಹೇಳ್ತಾ ಇದ್ದಾನೆ ಕಾಳಿದಾಸ ರೂಪ ಹೇಳ್ತಾ ಇಲ್ಲ ಆಕಾರ ಹೇಳ್ತಾ ಇಲ್ಲ ಅಗ್ನಿಯೇ ಅವನ ಶರೀರ ಅಗ್ನಿಯೇ ಅವನ ಹೌದಾ ಆಕಾರ ಅಗ್ನಿ ಆಕಾರ ಅಂದ್ರೆ ನೀವು ಯಜ್ಞ ಕುಂಡ ಅಗ್ನಿ ಜ್ವಾಲೆ ಇರಬೇಕಲ್ಲ ಸೈನ್ಸ್ ಓದೋರು ಹೇಳಿ ಜ್ವಾಲೆ ಅನ್ನೋದೇ ಅಗ್ನಿಯ ರೂಪವಾ ಅಗ್ನಿಯ ರೂಪ ಯಾವುದು ರೂಪ ಇಲ್ಲ ಅಗ್ನಿಗೆ ರೂಪ ಇಲ್ಲ ಜ್ವಾಲೆ ಏನದು ಜ್ವಾಲೆ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಕಣ್ಣಿಗೆ ಕಾಣೋದೇ ರೂಪ ಅದು ಅದಕ್ಕೆ ಇಲ್ಲಿ ರೂಪ ಆಕಾರ ಈ ಜ್ಞಾನೇಂದ್ರಿಯಗಳಿಗೆ ವಿಷಯಗಳಿವು ವಿಷಯಗಳು ಮುಂದಕ್ಕೆ ಬರುತ್ತದ ವಿಷಯಗಳು ಇದೆ ಸೂಕ್ಷ್ಮ ಮತ್ತು ಸ್ಥೂಲ ಅಂತ ಈ ಬೇಗೆ ಅಂತೀವಿ ನಾವು ಕನ್ನಡದಲ್ಲಿ ಹೌದಾ ಬೇಗೆ ಈ ಬೇಗೆ ಘನೀಭವಿಸಿದಾಗ ಮೊತ್ತವಾದಾಗ ಜ್ವಾಲೆಯಾಗಿ ಹೇಳುತ್ತೆ ಜ್ವಾಲೆ ಅದು ಸ್ಥೂಲ ಅವ್ತಾನೆ ಬೇಗೆ ಸೂಕ್ಷ್ಮ ಹಾಲು ಕಾಯಿಸ್ತೀರಿ ಬೆಳಗ್ಗೆ ಇದ್ದು ಕಾಫಿ ಕುಡಿಯೋಕ್ಕೆ ಹಾಲಿಗೆ ಬೆಂಕಿ ತಗಲಿಸ್ತೀರೇನು ಹಾಂ ಬೆಂಕಿ ತಗಿಸೋದಿಲ್ಲ ಮತ್ತು ಹೆಂಗೆ ಕಾಫಿ ಮಾಡ್ತೀರಿ ಹಾಲು ಹೆಂಗೆ ಬಿಸಿ ಆಯಿತು ಪಾತ್ರೆಯ ಬೇಗೆ ಅನ್ನೋದೇ ಸೂಕ್ಷ್ಮ ರೂಪ ಅದು ಯಾವತ್ತೂ ಕೂಡ ಮೇಲ್ಮುಖ ನೀರು ಕೆಳಮುಖ ಬೇಗೆ ಮೇಲ್ಮುಖ ಅದು ತನ್ನ ಸ್ಪರ್ಶಕ್ಕೆ ಬಂದ ಸಂಗತಿಗಳನ್ನೆಲ್ಲ ಅದು ಹುತವಹ ಅಂತ ಅದೇ ನೀವು ಏನೇನೇನೇನೆಲ್ಲ ಅದಕ್ಕೆ ತಗಲಿಸ್ತೀರೋ ಅದನ್ನು ಎಳ್ಕೊಂಬಿಡುತ್ತೆ ತಾನು ಸ್ವೀಕರಿಸುತ್ತೆ ತಿಂದುಬಿಡುತ್ತೆ ಅದಕ್ಕೆ ಅವನಿಗೆ ಅನಲ ಅಂತ ಹೆಸರು ಬೆಂಕಿಗೆ ಅನಲ ಅಂದರೆ ಅಲಂ ಅಂದರೆ ಸಾಕು ಊಟ ಬಡಿಸ್ತಾ ಇದ್ರೆ ಸಾಕಮ್ಮ ಅಲಂ ಏತೇನ ಅಲಂ ಆದರೆ ಅವನಿಗೆ ಬೆಂಕಿಗೆ ದರ್ ಈಸ್ ನೋ ಅಲಂ ಎಟ್ ಆಲ್ ಆದ್ದರಿಂದ ಅವನಿಗೆ ಅನಲ ನ ಅಲಂ ಅನಲಂ ಮನುಷ್ಯನಿಗೆ ಬದುಕಿನಲ್ಲಿ ಕಾಮವೂ ಹಾಗೆ ಅಂತೆ ಗೀತೆಯಲ್ಲಿ ದುಷ್ಪೂರೇಣ ಅನಲೇನ ಚ ಕಾಮ ಕೂಡ ದುಷ್ಪೂರ ಕಾಮ ಅಂದರೆ ಬರೀ ಸ್ಪರ್ಶ ಮಾತ್ರ ಅಲ್ಲ ಎಲ್ಲ ಈ ಐದೂ ಇಂದ್ರಿಯಗಳ ಕಾಮನೇ ಇದೆಯಲ್ಲ ಅದು ಲಿಮಿಟ್ಲೆಸ್ ಎಂಡ್ಲೆಸ್ ಸೊ ಅನಲ್ಲ ಈಗ ಅನಲ್ಲ ಸೂಕ್ಷ್ಮವೋ ಸ್ಥೂಲವೋ ಹೌದಾ ಇದು ಎಲ್ಲಿದೆ ಗೊತ್ತಾ ನೀವು ಬೆಂಕಿನ ಎಲ್ಲಿ ನೋಡ್ತೀರಿ ಎಲ್ಲಿ ನೋಡ್ತೀರಮ್ಮ ಯಾರಾದರೂ ವಿದ್ಯಾರ್ಥಿಗಳು ಹೇಳಿ ಉತ್ತರ ನಾ ಕೇಳ್ತಿರೋದು ನಿಮಗೆ ಅವರೆಲ್ಲ ಅವ್ರಿಗೆ ತಿಳಿದಿರೋರು ಅವರು ಅನಲ ಎಲ್ಲಿ ನೋಡ್ತೀರಿ ಬೆಂಕಿಯನ್ನು ಎಲ್ಲಿ ಕಾಣ್ತೀರಿ ಸುಮ್ಮನೆ ಒಂದು ಉತ್ತರ ಹೇಳಿ ಸರಿ ಇರಬೇಕು ಅಂತಿಲ್ಲ ಶಿಷ್ಯರು ತಪ್ಪು ಹೇಳಬೇಕು ಮೇಷ್ಟ್ರ ತಿದ್ದಬೇಕು ಅದು ಸ್ವಭಾವ ಇರೋದೇ ಹಾಗೆ ಹುಡುಗರು ಇರೋದೇ ತಪ್ಪು ಹೇಳೋಕ್ಕೆ ತಪ್ಪು ಮಾಡೋಕ್ಕೆ ಸಂಕೋಚ ಮಾಡ್ಕೋಬೇಡಿ ಹೌದಾ ಏನೇನೋ ಹೇಳಿದ್ರಲ್ಲ ನೀವು ಭಾಳ ದೂರ ಹೋಗಿಬಿಟ್ರಿ ಬೆಂಕಿಯನ್ನು ಗುರುತಿಸೋಕೆ ಮೈ ಮುಟ್ಟು ನೋಡ್ಕೊಳ್ಳಿ ಮೈ ಮುಟ್ಟಿ ನೋಡ್ಕೊಳ್ಳಿ ಬಿಸಿ ಇದೆಯಾ ಮೈಯೇ ಬಿಸಿ ಇದೆ ತಾನೆ ಹಾಂ ಮತ್ತೆ ಏನು ಹೀಗೆ ಹೇಳ್ತಾ ಇದ್ದೀರಾ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ಭಗವದ್ಗೀತೆ ಒಂದು ಶ್ಲೋಕ ಹೇಳ್ಬೇಕು ನಿಮಗೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಂದೇಹ ಮಾಶ್ರಿತ ಹದಿನೈದನೇ ಯೋಗ ಪುರುಷೋತ್ತಮ ಯೋಗ ಪಚಾಮ್ಯನ್ನಂ ಪಚಾಮ್ಯನ್ನಂಚತುರ್ವಿಧಂ ಚಿತ್ ಹೇಳುತ್ತೆ ನಾನು ನಿನ್ನೊಳಗೆ ಇದ್ದೇನೆ ಚಿತ್ ಇಲ್ಲಿ ಶಿವ ಅಂದಿದ್ದೀರಿ ನೀವು ಆತ್ಮ ಅಂತ ಬರ್ದೇನ ಅದಕ್ಕೆ ಶಿವ ಅಂಥೇಳಿ ಕೃಷ್ಣ ಅಂಥೇಳಿ ಏನು ಬೇಕಾದರೂ ಹೇಳಿ ಏಸು ಅಂಥೇಳಿ ಅಲ್ಲ ಅಂಥೇಳಿ ವಾಟ್ ಎವರ್ ಯು ವಾಂಟ್ ಎಲ್ಲ ಒಂದು ಅದು ಈ ಚಿತ್ ಹೇಗೆ ಮೈಯೊಳಗಿದೆ ಒಳಗಿದೆ ಹೇಳಿದ್ನಲ್ಲ ಅಲ್ಲಿದೆ ಅಂತ ಅಲ್ಲೆಲ್ಲ ಎಲ್ಲ ಮೈಯನ್ನು ವ್ಯಾಪಿಸಿದೆ ಅಗ್ನಿ ರೂಪದಲ್ಲಿ ಉಷ್ಣ ರೂಪದಲ್ಲಿ ಅದನ್ನೇ ಅಹಂ ವೈಶ್ವಾನರೋಭೂತ್ವ ವೈಶ್ವಾನರ ಈಸ್ ಎ ನೇಮ್ ಆಫ್ ಫೈಯರ್ ಅಗ್ನಿ ಯಾಕೆ ವಿಶ್ವೇ ನರಾಹ ನರ ಅಂದರೆ ಜೀವಿಗಳು ಸಮಗ್ರ ಜೀವಿಗಳಲ್ಲಿ ವ್ಯಾಪಿಸಿರುವಂಥದ್ದು ಬೆಂಕಿ ಅದು ಹೊರಗಲ್ಲ ಈಗೆಲ್ಲಿ ಹುಡುಕಬೇಕು ಬೆಂಕಿಯನ್ನು ಒಳಗೆ ಹುಡುಕಬೇಕು ಪ್ರಾಣ ಎಸ್ವಾಹ ಆ ಬೆಂಕಿಯನ್ನು ಕಾಪಾಡೋಕೋಸ್ಕರ ಊಟ ಮಾಡ್ತೀವಿ ಊಟ ಅನ್ನೋದು ಮೋಜು ಉಡಾಯಿಸೋಕ್ಕಲ್ಲ ಆಧ್ಯಾತ್ಮಿಕದಲ್ಲಿ ಅದಿಲ್ಲ ಅದಕ್ಕೆ ಮಿತಾನ್ನ ಹಿತಮಿತ ಮೇಧ್ಯಾಶನಂ ನಾಮ ತಪಃ ಉಪನಿಷತ್ ಹೇಳುತ್ತೆ ಹಿತಮಿತ ಮೇಧ್ಯಾಸನಂ ನಾಮ ತಪಃ ಅಶನ ಹಿತ ಮಿತ ಮತ್ತು ಶುಚಿ ಮೇಧ್ಯ ಇದು ತಪಃ ಈಗ ಅದಕ್ಕೋಸ್ಕರ ಪ್ರಾಣಾಯ ಸ್ವಾಹ ಪಾನಾಯಸ್ವಾಹ ಸ್ವಾಹ ಯಾಕೆ ಐದು ತೊಗೊಳ್ತೀವಿ ಮತ್ತು ಮುಂದಕ್ಕೆ ಹೇಳ್ತೀನಿ ಅದನ್ನು ಹೇಗೆ ಲಿಂಕ್ ಮಾಡ್ತಾ ಹೋಗುತ್ತೆ ಅಷ್ಟೆ ಈಗ ಬೆಂಕಿ ಎಲ್ಲಿದೆ ವೈಶ್ವಾನರ ವೈಶ್ವ ಅಹಂ ಭೂತ್ವ ಅದನ್ನು ಹ್ಯಾಕ್ ಕಾದುಕೊಂಡಿದೆ ಈ ಶರೀರ ತಾನೇ ಅದು ಹ್ಯಾಕ್ ಕಾದುಕೊಂಡಿದೆ ಅದಕ್ಕೆ ಇನ್ನೊಂದು ಈ ಎನರ್ಜಿ ಸಬ್ ಸಬ್ ಆಗ್ತಾ ಬರುತ್ತೆ ಭಾಗವಾಗ್ತಾ ಬರುತ್ತೆ ಕುಲುಮೆ ನೋಡಿದಿರಾ ಮಕ್ಕಳು ಕುಲುಮೆ ಹಳೆ ಕಾಲದಲ್ಲಿ ಆಂ ಅಲ್ವಾ ತಿದಿ ತಿದಿ ಏನೋ ಮಾಡುತ್ತೆ ಗಾಳಿ ಹೆಂಗೆ ಕೊಡುತ್ತೆ ನೀವು ಹಿಂಗೆ ಒತ್ತಬೇಕು ಕೊಡುತ್ತೆ ಎಳಿಬೇಕು ತಗೊಳುತ್ತೆ ಕೊಡುತ್ತೆ ತಗೊಳುತ್ತೆ ಕೊಡುತ್ತೆ ತಗೊಳುತ್ತೆ ಕೊಡುತ್ತೆ ನಿಮ್ಮೊಳಗೊಂದು ತಿದಿ ಇರಬೇಕಲ್ವಾ ಹಾಂ ನೀವು ಅಭಿನಯ ಮಾಡಿದ್ರಿ ಬಾಯ್ ಬಿಟ್ಟು ಹೇಳಿ ತಿದಿ ನಿರಂತರವಾಗಿ ಹುಟ್ಟಿನಿಂದ ಜೀವಾರೋಪಣವಾದದ್ದರಿಂದ ಸಾಯುವವರೆಗೆ ತಿದಿ ಉತ್ತಲೇ ಇರುತ್ತೆ ಬೆಂಕಿ ನಿಗಿ ನಿಗಿ ಕೆಂಡವಾಗಿ ಉರಿತಲೇ ಇರುತ್ತೆ ಇದರಿಂದ ಏನಾಗುತ್ತೆ ಪಚಾಮಿ ಚತುರ್ವಿಧಂ ನಾಲ್ಕು ಬಗೆಯ ಊಟ ಮಾಡ್ತಿರಲ್ಲ ನೀವು ಆ ನಾಲ್ಕು ಬಗೆಯ ಊಟವನ್ನು ಜೀರ್ಣ ಮಾಡ್ತೇನೆ ಜೀರ್ಣ ಮಾಡ್ತಾ ನನ್ನನ್ನು ನಾನು ಶರೀರದ ತುಂಬ ಸ್ಥಾಪಿಸಿಕೊಡ್ತೀನಿ ಮೈಯನ್ನು ಬೆಚ್ಚಿಗಿಟ್ಕೊಂಡಿರ್ತಾರೆ ಏನಾದರೂ ಅಪಾಯವಾಯಿತು ಹೋದರೆ ವೈದ್ಯರು ಬಂದು ನೋಡೋದು ಯಾರೊಬ್ಬರು ವೈದ್ಯರಿದ್ದಾರಲ್ಲ ವೈದ್ಯರು ಬಂದು ನೋಡೋದು ಯಾರನ್ನು ಯಾವುದೇ ಏನನ್ನು ನೋಡ್ತಾರೆ ಕೈ ಹಿಡಿದು ನೋಡ್ತಾ ಹಿಂಗೆ ಫಸ್ಟ್ ಅಲ್ಲಿ ಬಿಸಿ ಇದೆಯಾ ನಾಡಿ ನೋಡ್ತಾರೆ ಬಿಸಿನೇ ಇಲ್ಲವಾ ನಾಡಿ ನೋಡೋದಿಲ್ಲ ಅಗ್ನಿ ಹೊರಗೆ ಹುಡುಕಬೇಡಿ ಹುಡುಕಿ ಬೇಡ ಅಂತಲ್ಲ ಒಳಗೆ ಇದೆ ಸೊ ಇದು ಎಷ್ಟನೇ ಶರೀರ ಎರಡನೇ ಶರೀರ ಸೊ ಈಗ ಅಗ್ನಿ ಹೋತ್ರಿ ಅನ್ನೋದು ಯಜಮಾನ ಅಂತ ನಾನಿಲ್ಲಿ ಬರೆದಿಲ್ಲ ನಾವೇ ಯಜಮಾನರುಗಳು ನಿಮ್ಮ ಮನೆಯವರಲ್ಲ ಯಜಮಾನ್ರು ನೀವೇ ಯಜಮಾನ ಯಾರು ಯಜಮಾನ ಅಂದರೆ ಈ ಹವಿಸ್ ಅನ್ನೋದು ದಾನಾದಾನ ರೂಪಕವಾದ ಕರ್ಮ ಪ್ರವೃತ್ತಿ ಇದೆಯಲ್ಲ ಮನುಷ್ಯ ಬದುಕಿನಲ್ಲಿ ಹುಟ್ಟಿದಂದಿನಿಂದ ಸಾಯುವವರೆಗೆ ಒಂದಿಲ್ಲೊಂದು ಕ್ರಿಯೆ ಕೊನೆ ಪಕ್ಷ ಇದಾದರೂ ಮಾಡ್ತಾನೆ ಆ ಕರ್ಮವೇ ಹೋತ್ರಿ ಹವನ ಮಾಡುವವನು ಅಂದರೆ ಯಾರದು ಜೀವ ಚೈತನ್ಯ ಈ ಚಿತ್ತು ಬಂದಿದೆಯಲ್ಲ ಈ ಚಿತ್ತು ಅವತರಿಸ್ಕೊಂಡು ಬಂದಿದೆ ಇಲ್ಲಿಗೆ ಯಜಮಾನನಿಗೆ ಆ ಯಜಮಾನನನ್ನು ಎಲ್ಲೂ ಹುಡುಕಬೇಡಿ ನಿಮಗೆ ನೀವೇ ಆಗಿದ್ದೀರಿ ಅದಕ್ಕೆ ಕಾಳಿದಾಸ ಏನು ಹೇಳಿದ್ದ ಪ್ರತ್ಯಕ್ಷಾಭಿಪ್ರಪನ್ನ ನಿಮ್ಮ ಕಣ್ಣು ಎದುರಿಗೆ ಇದ್ದಾನ್ರಿ ನೋಡಿಲ್ವಾ ಶಿವ ಹೌದ್ ತಾನೆ ಈಗ ಕಣ್ಣೆದುರಿಗೆ ಐತೆ ಅದು ಸೊ ಯಜಮಾನ ಅಲ್ಲಿಗೆಷ್ಟು ಶರೀರ ಆಯ್ತು ಈಗ ಇದು ಮೂರಾಯಿತು ಹೌದಾ ಆಮೇಲೆ ಏದ್ವೇ ಕಾಲಂ ವಿಧತ್ತ ಕಾಲ ಕಾಲ ಅಂದರೆ ಏನು ನೀವು ಇಡೀ ದಿನ ಕೊಟ್ಟರು ಪಾಠ ಮಾಡ್ತೀನಿ ಆದರೆ ಸಮಯ ಐತಲ್ಲ ಕಾಲ ಇದೆ ಕಾಲ ಕಾಲದಿಂದ ದೇಶಕಾಲ ಬದ್ಧರು ನಾವು ಮನುಷ್ಯ ಬಟ್ ವೇರ್ ಪರಮಾತ್ಮ ಚಿತ್ ಈಸ್ ದೇಶಕಾಲ ಅತೀತ ವಿವೇಕಾನುಭಾಗ್ರಲ್ಲೇ ಇದ್ದಾರೆ ದೇಶಕಾಲ ಅತೀತ ದೇಶಕಾಲ ಅತೀತವಾದದ್ದು ಆದರೆ ದೇಶಕಾಲ ಬದ್ಧ ಇದೆ ಕಾಲ ನಿಮಗೆಲ್ಲಕ್ಕೂ ಕಂಡಿದ್ದೀರಾ ನೋಡಿದ್ದೀವಿ ಸರ್ ಇಲ್ಲಿದೆ ಗಂಟೆಯ ನೆಂಟನೇ ಹೋಗಿ ಯಾರ ಕೇಳಿದ್ದೀರಾ ಬೆಳ್ಳಿಯ ಬಣ್ಣದ ಗೋಲಾಕಾರ ಹೊತ್ತನ್ನು ತಿಳಿಯಲು ನೀನ ಆಧಾರ ಯಾರು ಟಿಕ್ ಟಿಕ್ ಗೆಳೆಯ ಟಿಕ್ 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 ಹೌದಾ ಟಿಕ್ 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 ಇದು ಪದ್ಯ ನಮ್ಮ ಆ ದಿನಕರ ದೇಸಾಯಿ ನಮ್ಮ ನಮ್ಮ ಜಿಲ್ಲೆಯವ್ರದ್ದು ಅಂತ ಅದಕ್ಕೆ ಉತ್ತರ ಕನ್ನಡದವರು ಟಿಕ್ ಟಿಕ್ ಗೆಳೆಯ ಟಿಕ್ 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 ಆದರೆ ಗಡಿಯಾರ ಅನ್ನೋದು ಕಾಲ ಅಲ್ಲ ಅದು ಕಾಲ ಸೂಚಕ ಕಾಲ ಸೂಚಕ ಅಷ್ಟೆ ಕಾಲ ಯಾವುದು ಕಾಲ ಯಾವುದು ಗೊತ್ತಿಲ್ಲ ಅದನ್ನು ಹೇಳೋಕ್ಕಾಗಲ್ಲ ಅಗೇನ್ ನಾವು ಇಟಮಾಲಜಿಗೆ ಹೋಗ್ತೇವೆ ಕಾಲ ಅಂದರೆ ಗಣಿತ ಕಾಲ ಅಂದರೆ ಗಣಿತ ಕಾಲ ಅಂದರೆ ಕವಿತೆ ಕಾಲ ಅಂದರೆ ಕಲೆ ಏನು ಸರ್ ಏನೇನೋ ಹೇಳ್ತೀರಿ ಬಾಯಿ ಬಂದಂಗೆ ಇಲ್ಲ ಇಲ್ಲ ಆಧಾರವಾಗಿ ಹೇಳ್ತಾ ಇದ್ದೀರಿ ಕಾಲ ಮತ್ತು ಕಲೆಗೆ ಒಂದೇ ಧಾತು ಕಲ ಎರಡು ಅರ್ಥ ಕಲ ಸಂಖ್ಯಾನೆ ಕಲ ಕಲನೆ ಸಂಖ್ಯಾನದದ್ದ ಕಾಲವೇ ಈಗ ಕಲನದಲ್ಲಿ ಕಲೆ ಆಯಿತು ಕಲೆ ಆಯಿತು ಹೌದಾ ಅದಕ್ಕೆ ಎಷ್ಟು ಚೆನ್ನಾಗಿ ಬಳಸಿದ್ದಾನೆ ಕವಿ ಅಂದರೆ ವಾಕ್ಯ ನೋಡಿ ಏದ್ವೇ ಕಾಲಂ ವಿಧತ್ತ ಯಾರಿಬ್ಬರು ಕಾಲವನ್ನು ಧರಿಸಿದ್ದಾರೋ ಇದು ಕಾಲ ಧಾರಣೆ ಅಷ್ಟೆ ತೋರಿಸ್ಕೊಡೋದು ನ್ಯಾಚುರಲ್ ಆಗಿ ಗಡಿಯಾರ ಯಾರು ಇಬ್ಬರಿದ್ದಾರೆ ಕ್ಲೂ ಕೊಡ್ತೀನಿ ಆ ಸೂರ್ಯ ಒಬ್ಬ ಆಯ್ತು ಹಾಂ ಚಂದ್ರ ಸೂರ್ಯ ಚಂದ್ರರು ಹೌದಾ ಸೂರ್ಯಚಂದ್ರ ಅವನ ನೇತ್ರೆಯಂತ ರೂಪ ಹೇಗೆ ಬರುತ್ತೆ ನೋಡ್ಕೊಳ್ಳಿ ನಿರಾಕಾರನಾದ ಚಿತ್ಗೆ ನಾ ಪರಮಾತ್ಮ ಅಂತ ಕೂಡ ಹೇಳೋದಿಲ್ಲ ಮತ್ತು ಅದನ್ನು ಲೀಡ್ಸ್ ಟು ಸಮ್ವೇರ್ ಎಲ್ಸ್ ಚಿತ್ಗೆ ನಿರಾಕಾರವಾದ ಚಿತ್ತಗೆ ಸಾಕಾರವನ್ನು ಕೊಡೋದು ಹೀಗೇನೆ ಹಾಗಾದ್ರೆ ಅದೆಲ್ಲ ಸುಳ್ಳ ನೀವು ಸುಳ್ಳು ಅಂತ ಹೇಳಿದ್ರೆ ನಿಮ್ಮ ಕಲೆ ಅಷ್ಟು ಸುಳ್ಳು ಒಪ್ಕೋತೀರಾ ಎಸ್ ಅಂತ ಹೇಳಬೇಕು ಒಪ್ಕೋತೀವಿ ಕಲೆ ಸುಳ್ಳಾಗಿಯೂ ಸತ್ಯ ಕಲೆ ಸುಳ್ಳಾಗಿಯೂ ಸತ್ಯ ಬೆಳಗ್ಗೆ ಇಷ್ಟು ಬಂದಿಲ್ಲೆಲ್ಲ ಅಭಿನಯ ಎಲ್ಲ ಮಾಡಿ ಎಲ್ಲ ಬರೇ ಸುಳ್ಳು ಸುಮ್ಮನೆ ನಮಗೆ ಮರಳುಗೊಳಿಸೋಕ್ಕೆ ಏನೇನೋ ಹಿಂಗಂದು ಹಂಗಂದು ಏನೋ ಮಾಡ್ತಾರೆ ಏನೋ ಹಾಡು ಹೇಳ್ತಾರೆ ಏನೋ ಚಿತ್ರ ಕೊಡ್ತಾರೆ ನಿಮ್ಮ ಕವಿತೆ ಕೂಡ ಪೂರ್ಣ ಸುಳ್ಳು ಅಲ್ವಾ ಶಂಕರರು ಮಿಥ್ಯಾ ಅಂದರು ನೋಡಿ ಅದೇ ಮಿಥ್ಯಾದೊಳಗೆ ಇರೋದು ಪರಮ ಸತ್ಯ ಕಲೆ ಸುಳ್ಳೆ ಆದರೆ ಕಲೆ ಅನ್ನೋದು ಅದು ಮಾಯೆ ಇಲ್ಲದ್ದನ್ನು ಇದ್ದಾಗಿ ತೋರಿಸುತ್ತೆ ಇದಕ್ಕೆ ಇನ್ನೊಂದು ಧಾತು ಅರ್ಥ ಕೊಡ್ತಾರೆ ಕಾಲಕ್ಕೆ ಕಲ ಕ್ಷೇಪೆ ಕ್ಷೇಪೆ ಎಸ್ ಅತಿ ಅದು ಅಲ್ಲಿ ನಿಮಗೆ ಆ ಎಸ್ದೆಲ್ಲ ಸುಳ್ಳೆ ಆದರೆ ಅದು ಪೂರ್ಣ ಸಾಕ್ಷಾತ್ಕಾರವಾಗ ಶುರುವಾಗುತ್ತೆ ಹಿಂಗಂದ್ರೇನು ಅಂದ್ರೇನು ಹಿಂಗಂದ್ರೇನು ದುರುಗುಟ್ಟು ನೋಡಿದ್ರೇನು ಎಲ್ಲ ಸುಳ್ಳು ತಾನದು ಅಭಿನಯವೇ ಸುಳ್ಳು ಒಳಗೆ ಭಾವ ಇಲ್ಲದೆ ಅಭಿನಯಿಸ್ತೀರಿ ಇಲ್ವಾ ಸರ್ ಭಾವ ಭಾವವನ್ನು ಆರೋಪ ಮಾಡ್ಕೋತೀರಿ ಅದಕ್ಕೆ ಬೇಕಾದ ಆಲಂಬನ ಎಲ್ಲ ಸೃಷ್ಟಿ ಮಾಡ್ಕೋತೀರಿ ವಿಭಾವನ ಆಲಂಬನ ಸಂಚಾರಿ ಭಾವನ ಎಲ್ಲ ಸೃಷ್ಟಿ ಮಾಡ್ಕೊಳ್ತೀರಿ ಕಲೆ ಹೀಗೆ ಕಾಲದಂತೆಯೇ ಅಂದರೆ ಯಾಕೆ ಹೇಳಿದೆ ಗೊತ್ತಾ ಅದು ಮನಸ್ಸಿಗೆ ತಟ್ಟುತ್ತೆ ಕೈಗೆ ಮುಟ್ಟಲ್ಲ ತತ್ವವೇ ಹಾಗೆ ಕೈಗೆ ಮುಟ್ಟಲ್ಲ ಅದು ಅದು ನಿರಾಕಾರ ಹೌದಾ ಆಬ್ಜೆಕ್ಟ್ ಯಾ ಯಾವ ಥರ ವಿಷಯ ಅದು ಅಂದರೆ ಅದು ಬರೇ ತತ್ ಕಲ್ಪನೆಯಲ್ಲಿ ಆದ್ದರಿಂದ ದರ್ಶನ ವೇದಾಂತ ಓದುವನಿಗೆ ಸಮಯ ಕಳೆಯಕ್ಕೆ ಬೇರೆ ಏನೂ ಬೇಡ ತತ್ವ ಹೀಗೆ ಕೈ ಮುಟ್ಟದೇ ಇದ್ದರೂ ಮನಸ್ಸಿಗೆ ತಟ್ಟತ್ತಲ್ಲ ಇದನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಿರೋದು ರಿಲೇಟಿವಿಟಿ ಸೂರ್ಯ ಚಂದ್ರ ರಿಲೇಟಿವ್ ಕಾಲ ಅನ್ನೋದು ರಿಲೇಟಿವಿಟಿ ಒಳಗೆ ಹೋಗುತ್ತೆ ಇದನ್ನು ಬೇಕಾಷ್ಟು ವಿವರಿಸ್ಬೋದು ಸಮಯ ಇಲ್ಲ ತಾತ್ಪರ್ಯಷ್ಟು ಕಾಲ ಏನು ಮಾಡುತ್ತೆ ಉರುಳುತ್ತಾ ಹೋಗುತ್ತೆ ಹೇಗೆ ಉರುಳುತ್ತೆ ಅತೀತ ಅನಾಗತ ವರ್ತಮಾನ ಅತೀತ ಅನಾಗತ ವರ್ತಮಾನ ಇದು ಇನ್ನೊಂದು ಸುಳ್ಳು ಯಾಕೆ ಗೊತ್ತಾ ಯಾವುದನ್ನು ನೀವು ಅತೀತ ಅಂತೀರಿ ನಾನು ಭಾಷಣ ಆರಂಭ ಮಾಡಿದ್ನಲ್ಲ ಅದು ಭೂತಕಾಲ ಕಾಲ ಅಂತ ಈಗ ಹೇಳಿ ಬಾಯಿ ಮುಚ್ಚಿದ್ನಲ್ಲ ಅದು ಭೂತಕಾಲ ಎಷ್ಟು ಸೂಕ್ಷ್ಮ ಅಂತ ಹೇಳಕ್ಕೆ ಹೇಳಿದೆ ಹೇಳದೆ ಅಂತ ಹೇಳಬೇಕು ಅಂತ ಯೋಚನೆ ಮಾಡಿ ಹೇಳೋ ಅಷ್ಟರಲ್ಲಿ ಅದು ಅಲ್ಲಿ ಭವಿಷ್ಯ ಆಗಿತ್ತು ಹೇಳುವಾಗ ಅದು ವರ್ತಮಾನವಾಯಿತು ಹಾಗಾದ್ರೆ ಮೂರು ಸ್ಥಾಯಿ ಆಗಿರುತ್ತಾ ಇಲ್ಲ ನಿನ್ನೆ ರಾತ್ರಿ ಅತೀತ ಇವತ್ತಿನ ರಾತ್ರಿ ಅನಾಗತ ಸಂಜೆ ನಾವು ನಾಟಕ ನೋಡೋ ಹೊತ್ತಿಗೆ ವರ್ತಮಾನ ಅದು ಕಾಲ ಅನ್ನೋದನ್ನು ಹೇಗೆ ಹಿಡಿತೀರಿ ಅಂದರೆ ಇಲ್ಲಿ ಮತ್ತೆ ಸ್ಥೂಲ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ನೀವು ಕಣ್ಣು ರೆಪ್ಪೆ ಹಿಂಗೆ ಅಂತೀರಲ್ವಾ ನೀವು ಅನ್ನಲ್ಲ ಕಣ್ಣೇನು ಮಾಡುತ್ತ ಹೇಳಿ ನಿಮ್ಮ ರೆಪ್ಪೇನ ಹೀಗೆ ಮಾಡ್ತಾ ಇರುತ್ತೆ ಅದು ಸ್ಥೂಲದ ಕೊನೆ ಅಥವಾ ಸ್ಥೂಲದ ಆರಂಭ ಸ್ಥೂಲದ ಆರಂಭ ಈ ಕಡೆಯಿಂದ ಬಂದರೆ ಅದಕ್ಕೆ ಹಿಂದೆ ಸೂಕ್ಷ್ಮ ಸೂಕ್ಷ್ಮ ಯಾವುದು ಕಲನ ಕಾಲ ಉಪನಿಷತ್ತು ನಾರಾಯಣ ಉಪನಿಷತ್ತು ತುಂಬ ಚೆನ್ನಾಗಿ ಹೇಳುತ್ತದೆ ಕಲಾ ಕಾಷ್ಠ ರಾತ್ರಾಶ್ಚ ಸರ್ವಶಃ ಅರ್ಧ ಮಾಸ ಮಾಸ ಋತುವ ಸಂವತ್ಸರಶ್ಚ ಕಲ್ಪಂತಾಂ ಕಲ್ಪಂತಾಂ ಹೌದಾ ಎಲ್ಲ ಕಲ್ಪನೆ ಅರ್ಧ ಮಾಸ ಮಾಸ ಋತು ಬೆಳಗ್ಗೆ ಹಗಲು ಇದೊಂದು ಆಟ ಹೇಗಾಡುತ್ತದ್ದು ದಿನಮಪಿ ರಜನಿ ಅಲ್ಲಿ ಅವನು ಆ ಕೋರ್ಟಲ್ಲಿ ನಿಂತಿದ್ದಾರೆ ಬಾಲ್ ಇಟ್ಕೊಂಡು ಇಲ್ಲಿ ನಾನು ನಿಂತಿದ್ದೆ ದಿನಮಪಿ ರಜನಿ ಪ್ರಾತಃ ಶಿಶಿರ ವಸಂತೌ ಪುನರಾಯಾತ ಕೇಳಿದಿರ ಕಾಳ ಕ್ರೀಡತಿ ಕಾಲ ಕ್ರೀಡತಿ ಕಾಲ ಆಟ ಆಡತ್ತೆ ಸಂತೋಷ ಕೊಡುತ್ತಾ ಸಂತೋಷ ಕೊಡುತ್ತಾ ಸಂತೋಷ ಕೊಡುತ್ತೆ ಅಷ್ಟು ಕಾಲ ಮಕ್ಕಳು ಆಟ ಆಡ್ತಿರ್ತಾರೆ ಪಾಪ ಸ ಟೈಮ್ ಅದು ಗೊತ್ತೇ ಆಗಲ್ಲ ಏನು ಆನಂದವಾಗಿ ಆಡ್ತಾರೆ ಆಮೇಲೆ ಮನೆಯಲ್ಲಿ ಅಮ್ಮ ಸ್ಕೇಲ್ ತಗೊಂಡು ನಿಂತು ಕಾಲ ಕ್ರೀಡತಿ ನಮಗೆ ಗಚ್ಚ ತ್ಯಾಯು ಕಾಲ ಕ್ರೀಡತಿ ಗಚ್ಚ ಅದು ಎಷ್ಟು ಕಾಲಾನಮ ಅಂತಕೃತ್ ಕಾಲ ಕಾಲಾನಮ ಅಂತಕೃತ್ ಕಾಲ ಕಾಲ ಸಂಹರತಿ ಪ್ರಜಾ ಪ್ರಜಾ ಪ್ರಕೃಷ್ಟ ಜಾತ ಇಡೀ ಸೃಷ್ಟಿ ಇಡೀ ಸೃಷ್ಟಿಯನ್ನು ಸಂಹರತಿ ಕಲನಾಥ್ ಸರ್ವಭೂತಾನ ಅದರ ಮಧ್ಯೆ ಎಲ್ಲ ಜೀವಿಗಳನ್ನು ತಂದು ತಂದು ಒಟ್ಟಿಗೆ ಹಾಕ್ತಾ ಇರುತ್ತೆ ವ್ಯಾಸ ಮಹಾಭಾರತದಲ್ಲಿ ಕಟ್ಟಿಗೆಗಳು ಪ್ರವಾಹದಲ್ಲಿ ತೇಲ್ ಬರ್ತಾ ಇರುತ್ತೆ ಬಂದು ಎಲ್ಲ ಕಡೆ ಒಂದು ಕಡೆ ಸೇರ್ತೀವಿ ಮತ್ತೆ ಹೋಗ್ತಾ ಇರ್ತೀವಿ ಕಲನಾಥ್ ಸಂಕಲನಾಥ ವ್ಯವಕಲನಾಥ ಇನ್ನು ಐದು ದಿನ ನಾವು ಒಟ್ಟಿಗೆ ಇಲ್ಲಿರ್ತೀವಿ ಆಮೇಲೆ ನೀವೆಲ್ಲೋ ಹೋಗ್ತೀರಿ ನಾವೆಲ್ಲೋ ಹೋಗ್ತೀವಿ ಕಾಲ ಇವರು ಉತ್ಸವ ಮಾಡಿದ ಕಾಲ ನಮ್ಮನ್ನು ತಂದು ಸೇರಿಸಿದೆ ಇವಾಗ ಆಮೇಲೆ ವ್ಯವಕಲನ ಆಗಲೇಬೇಕು ಸಂಕಲನ ವ್ಯವಕಲನ ಇದೆಲ್ಲ ಯಾವುದರ ಪರಿಭಾಷೆ ಸಂಕಲನ ಕನ್ನಡ ಮೀಡಿಯಮ್ನಲ್ಲಿ ಓದೋದವ್ರಿಗೆ ಗೊತ್ತಿರುತ್ತೆ ಹಾಂ ಗಣಿತದ ಪರಿಭಾಷೆ ಗಣಿತಕ್ಕೂ ಕಾಲಕ್ಕೂ ಏನು ಸಂಬಂಧ ಏನು ಸಂಬಂಧ ಆ ಸಂಬಂಧ ಇಲ್ಲದೇ ಇದ್ದರೆ ನಿಮ್ಮ ಯಾರ ಕೈಯಲ್ಲೂ ಮೊಬೈಲ್ ಇರ್ತಿರಲಿಲ್ಲ ನಿಮ್ಮ ಯಾರ ಕೈಯಲ್ಲೂ ಯಾವ ಎಲೆಕ್ಟ್ರಾನಿಕ್ ಗೂಡ್ಸು ಇರ್ತಿರಲಿಲ್ಲ ಯಾವುದೂ ಇರ್ತಿರಲಿಲ್ಲ ಹಾಗಾದರೆ ಏನದು ಅದು ಡಿಜಿಟಲ್ ಹೌದಾ ಡಿಜಿಟ್ ಯಾವಾಗ ಡಿಜಿಟ್ ಆಗಿ ಹೊಡಿತೀವಿ ಯಾವಾಗ ನಮ್ಮ ಸ್ಥೂಲವನ್ನು ಅದು ಮೀರುತ್ತೋ ಆವಾಗ ಒಡೆದು 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 ಮೈನಸ್ ಒನ್ ಹೋಗ್ತಾ ಇರುತ್ತೆ ಒಡೆದು ಒಡೆದು ಓಡದು ಒಡೆದು ಡಿಜಿಟ್ ಮಾಡಿ ಇಡೀ ಪ್ರಪಂಚನ ಎಷ್ಟು ಅದ್ಭುತವಾಗಿ ಮಾಡಿಬಿಟ್ರು ಎಷ್ಟು ಅದ್ಭುತವಾಗಿ ಮಾಡಿಬಿಟ್ರು ಇಂಥ ದೊಡ್ಡ ಡಿವೈನ್ ಅದು ನಾನು ಓದ್ತಾ ಇರುವಾಗ ಎರಡು ಪುಸ್ತಕಕ್ಕಿಂತ ಹೆಚ್ಚು ನಮ್ಮ ಪುಸ್ತಕ ಸಿಗ್ತಿರಲಿಲ್ಲ ದುಡ್ಡು ಕೊಡ್ತೀನಿ ಅಂದರೂ ಸಿಗ್ತಿರಲಿಲ್ಲ ನಮ್ಮ ಲೈಬ್ರರಿಯನ್ ಕೃಷ್ಣಮೂರ್ತಿ ಅಂತಿದ್ದರು ನಮಗೆಲ್ಲ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಸ್ಕಾಲರ್ಶಿಪ್ ಬರೋದು ಮಸಾಲೆ ದೋಸೆ ಕೊಡ್ಸಯ್ಯಾ ಅನ್ನೋರು ಮಸಾಲೆ ದೋಸೆ ಕೊಡಿಸಿದ್ರೆ ಒಂದು ಬು ಒಂದೋ ಎರಡೋ ಬುಕ್ ಜಾಸ್ತಿ ಸಿಕ್ಕೋದು ಅನಥರೈಸ್ಡ್ ಆಗಿ ಆದರೆ ಇವತ್ತು ಇವತ್ತು ಕಂಪ್ಯೂಟರ್ ನಮ್ಮ ಬಂದು ನನ್ನ ಮೇಲೆ ಬಡಿಯತ್ತೆ ಇಷ್ಟೆಲ್ಲ ಬುಕ್ಸಿಗೆ ಒಳಗೆ ಇಟ್ಕೊಂಡಿದ್ದೀನಿ ಕಣ್ಣು ತರೋದು ನೋಡೋ ಸೋಂಬೇರಿ ಮಲಗಿದೆಯಾ ಈಗ ಶಕ್ತಿ ಹೋಯಿತು ಓದುವ ಶಕ್ತಿ ಆಯಿತು ಎಂಥ ಪೂರ್ವ ಪ್ರಾಯ ನಮ್ಮ ಜನ್ರೇಷನ್ ಅಂತ ಕಾಣುತ್ತೆ ಇಂಥ ಡ್ರಾಸ್ಟಿಕ್ ಚೇಂಜಸ್ಸನ್ನು ಕಂಡಿರೋದು ಅಲ್ವಾ ಇಂಥ ಏನೂ ಇರೋದು ಒಂದು ಪುಸ್ತಕ ಅಂದರೆ ಅದು ಇವತ್ತು ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ಸುಮ್ಮನೆ ಅಕ್ಷರ ಅವ್ರಿಗೆ ಫೋನ್ ಮಾಡಿದ್ರೆ ಹತ್ತು ಬುಕ್ ಹೆಸರಲ್ಲಿ ಇರ್ತಾರೆ ಇದು ಇಲ್ಲಿ ತಿಲ್ಸಿಗ ತಿಲ್ಸಿಗ ತಲ್ಸಿಗ ಆಮೇಲೆ ಅದನ್ನು ಸ್ವಲ್ಪ ನೀವು ನನಗೆ ಕಳಿಸ್ಬಿಡಿ ಮೆಸೇಜಲ್ಲಿ ಅದರ ಐಡಿನ ಕಾಲ ಅನ್ನೋದು ಗಣಿತ ಕಲನ ಗಣಿತದಿಂದಲೇ ಕಾಲ ಕಲೆ ಇರೋದು ಅಲ್ಲೇ ನೀವು ಮೂಲ ಸೂತ್ರ ಏನು ನಿಮಗೆ ಕಲೆ ಅಂದರೆ ಬರೀ ಹಾಡು ಕುಣಿಯೋದು ಮಾತ್ರ ಅಲ್ಲ ನೀವು ಸಂಗೀತದಲ್ಲಿ ಮಾತಿನಲ್ಲಿ ಲಯ ಕಾಲ ತಾನೇ ಅದು ಕಾಲ ಅದು ಕಾಲ ಏನು ನೀವು ತಾಳ ಹಾಕೋದು ಕಾಲ ಹಾಕ್ತೀರೇನು ಇಲ್ಲ ಇಲ್ಲ ಅದೇ ಒನ್ ಟೌ ತ್ರೀ ಒನ್ ಠೌ ಒನ್ ಠೌ ನೀವು ಲೆಕ್ಕ ಮಾಡ್ತಾ ಹೋಗ್ತೀರಿ ಕವಿತೆ ಬರೆಯೋನು ಏಳನೇ ಅಕ್ಷರಕ್ಕೆ ನಿಲ್ಲಿಸ್ಬೇಕು ಯತಿ ಇರುತ್ತೆ ಯಾವ್ಯಾವ ಗಣ ಇರುತ್ತೆ ಹೇಗಿರುತ್ತೆ ಒಬ್ಬ ಇಲ್ಲಿ ನಾಟಕ ಆಡೋರು ಕೂಡ ಹೇಗೆ ಬೇಕಾಬಿಟ್ಟು ಹೆಂಗಂದ್ರೆ ಹಾಗೆ ಅಭಿನಯವನ್ನು ಮಾಡಿ ಓಡಾಡಿ ಹೋಗ್ತಾರೇನೋ ನಾ ಚಾರಿ ಭರತನಾಟ್ಯಶಾಸ್ತ್ರ ನೋಡಿ ಚಾರಿಗೆ ಬಹಳ ಬೆಲೆ ಇದೆ ಮೂಮೆಂಟ್ ಹಂಗಿರುತ್ತೆ ಪ್ರತಿಯೊಂದು ಗಣಿತ ಯಾಕೆ ಅಲ್ಲಿ ಗಣಿತವನ್ನು ಕಾಲವನ್ನು ನೀವು ವಿಭಿನ್ನವಾಗಿ ವಿಭಾಗೀಕರಿಸಿ ತೋರಿಸಿ ಈ ಕಾಲವನ್ನು ಹಿಡಿದ ಇಬ್ಬರು ಇದ್ದಾರಲ್ಲ ಸೂರ್ಯಚಂದ್ರರು ಅವರು ಕಾಲದ ಜೊತೆಗೆ ಏ ದ್ವೇ ಕಾಲಂ ವಿಧತ್ತಹ ಅರ್ಥ ಆಯ್ತಲ್ವಾ ಬುದ್ಧಿ ಮನಸ್ ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ ಚಂದ್ರಮಾ ಮನಸ್ಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಚಂದ್ರ ನಾವು ಮನಸ್ಸಿನಲ್ಲಿ ತಾನೇ ಕಲೆಯನ್ನು ಅನುಭವಿಸೋದು ಕಲೆ ಇರೋದು ಎಲ್ಲಿ ಕಲೆ ಅಂದರೆ ಗಣಿತ ಅಂತ ಹೇಳಿದೆ ಕಲೆ ಇರೋದೆಲ್ಲಿ ಹಾಂ ಯಾರಲ್ಲಿ ಸೂರ್ಯ ಚಂದ್ರಲ್ಲಿ ಯಾರಲ್ಲಿ ಕಲೆ ಇದೆ ಚಂದ್ರರಲ್ಲಿ ಕಲೆ ಇದೆ ಹೌದಾ ಪಾರ್ಟ್ ಅನ್ನೋ ಅರ್ಥ ಹೇಳ್ತೀವಿ ಅಷ್ಟೇ ಕಲಾ ಅಂದರೆ ಕಲೆ ಅಂದರೆ ಇದೇನೆ ಈ ಕಲಾ ಹದಿನಾರು ಭಾಗ ಹದಿನಾರು ಭಾಗದಲ್ಲಿ ಅದು ಕಾಲವನ್ನು ನಿರ್ಮಿಸುತ್ತೆ ಹೌದಾ ಶುಭಗ್ರಹ ನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ಋತೌ ಆಶ್ವೀಜ ಮಾಸೆ ಶುಕ್ಲಪಕ್ಷೆ ದಶಮ್ಯಾಂ ತಿಾನೆ ಅದರಿಂದ ಪುರೋಹಿತರಿಗೆ ಮೊದಲು ಬೇ ಏನು ಬೇಕು ದೇಶಕಾಲವು ಸಂಕೀರ್ತಿ ಅದು ಅದು ಬಹಳ ನಿಮ್ಮ ನೀವು ಹಿಂಗೆ ಅಂದರೆ ಲೊಕೇಶನ್ ತೊಗೊಳ್ಳ ತೊಗೊಳ್ಳ ನೀವು ಬೇರೆ ಲೊಕೇಶನ್ನಲ್ಲಿದ್ದೀರಿ ಹಾಂ ಈ ಲೊಕೇಶನ್ನಲ್ಲಿ ವರ್ಕ್ ಆಗುತ್ತಾ ಯಾರಪ್ಪ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಯಾರು ಮಾತಾಡ್ತಿದ್ದಾರೆ ಹೌದಾ ಕಾಲ ಅನ್ನೋದು ಕಲೆಯಿಂದ ಬಂತು ಕಲೆಯಿಂದ ಬಂತು ಕಾಲ ಈಗ ಕಾಲ ಮೊದಲು ಕಲೆ ಮೊದಲು ಹೌದಾ ಎರಡು ಬಂದಿರುತ್ತೆ ಅಲ್ಲಿ ಮೊದಲು ಆಮೇಲೆ ಅನ್ನೋ ಪ್ರಶ್ನೆ ಇಲ್ಲ ಎದ್ವೇ ಕಾಲಂ ವಿಧತ್ತ ಶ್ರುತಿ ವಿಷಯ ಗುಣ ಆ ಸ್ಥಿತಾವ್ಯಾಪ್ಯ ವಿಶ್ವ ಪಂಚಭೂತ ಸೃಷ್ಟಿ ಆಯ್ತಲ್ವಾ ಪಂಚಭೂತಗಳು ಅಂದರೆ ನಿಮಗೆ ಗೊತ್ತು ವಾಯುರ ಆಕಾಶ ಅದು ಹಾಗೇ ಸೃಷ್ಟಿ ಆಗೋದಿಲ್ಲ ಅದರ ಹಿಂದೆ ಕಣ ಲಾಂಗ್ ಪ್ರಾಸೆಸ್ ಇರುತ್ತದು ಅದು ಬಿಡಿ ಅದನ್ನು ಉಪನಿಷತ್ತಿಗೆ ಬಿಟ್ಬಿಡೋಣ ಆಧುನಿಕ ವಿಜ್ಞಾನ ಅದನ್ನೀಗ ಬಹಳ ಯಶಸ್ವಿಯಾಗಿ ಹುಡುಕ್ತಾ ಇದೆ ಅದನ್ನು ಹೆಂಗೆ ಈ ಕಣ ವಿಜ್ಞಾನ ಎಲ್ಲಿಂದ ಎಲ್ಲಿಗೆ ಬಂತು ಅದರಿಂದ ಅವರು ಕ್ವಾಂಟಮ್ಮನ್ನು ತಲುಪಿದರು ಈಗ ಕ್ವಾಂಟಮ್ಮಂದ ನ್ಯಾನೋಗೆ ಹೋದರು ಈಗ ನ್ಯಾನೋಯಿಂದ ಇನ್ನೂ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಸೊ ಈಗ ಈ ಈ ಪಂಚಭೂತಗಳು ಬರೇ ಪಂಚಭೂತ ಆಗಿ ಹುಟ್ಟೋದಿಲ್ಲ ಅದರೊಳಗೆ ಒಂದು ಇನ್ ಬಿಲ್ಟ್ ಪ್ರಾಪರ್ಟಿ ಇರುತ್ತೆ ಅದನ್ನು ಗುಣ ಅಂತೀವಿ ಗುಣ ಅಂದರೆ ಕ್ವಾಲಿಟಿ ಅಲ್ಲ ಇನ್ ಬಿಲ್ಟ್ ಪ್ರಾಪರ್ಟಿ ಲಿಸ್ಟ್ ಲಿಸ್ಟಿಲ್ಲಿ ಕೊಟ್ಟಿದ್ದೀನಿ ನಾನು ಯಾವ್ಯಾವುದು ಯಾವ್ಯಾವುದ್ರದ್ದು ಅಂತ ಶ್ರೋತ್ರ ಸಾರಿ ಆಕಾಶಕ್ಕೆ ಶಬ್ದ ಆಕಾಶ ಸೃಷ್ಟಿ ಆಯಿತಾ ಶಬ್ದ ಸೃಷ್ಟಿ ಆಯಿತು ಶಬ್ದ ಇಲ್ಲದೆ ಆಕಾಶ ಇಲ್ಲ ಯು ಬ್ರಿಂಗ್ ಎ ರೆಡ್ ರೋಸ್ ಅಂದರೆ ವಿಲ್ ಯು ಬ್ರಿಂಗ್ ಎ ರೋಸ್ ವಿದೌಟ್ ರೆಡ್ ದೆನ್ ವೆರ್ ಇಸ್ ರೆಡ್ ವೆರ್ ಇಸ್ ರೆಡ್ ಆ್ಯಂಡ್ ವೆರ್ ಇಸ್ ರೋಸ್ ಇಷ್ಟೇ ಇದು ಪ್ರಾಪರ್ಟಿ ಅಂತಾರೆ ಅದಕ್ಕೆ ಒಳಗಿರುವ ಇದು ಇದೇನಿದು ಇದೇನಿದು ಇದು ವಿಷಯ ಈ ಇಂದ್ರಿಯಗಳಿಗೆ ವಿಷಯ ಇಂದ್ರಿಯ ಈಸ್ ಇನ್ಸ್ಟ್ರೂಮೆಂಟ್ ಇಂದ್ರಿಯ ಅನ್ನೋದು ಇಲ್ಲಿ ಬರುತ್ತೆ ನೋಡಿ ಅದು ಇನ್ಸ್ಟ್ರೂಮೆಂಟ್ ಈ ಇನ್ಸ್ಟ್ರೂಮೆಂಟ್ಗಳಿಗೆ ಇದು ವಿಷಯ ಹೌದಾ ಕಿವಿ ಏನನ್ನ ಹಿಡಿಯತ್ತೆ ಶಬ್ದವನ್ನು ಹಿಡಿಯತ್ತೆ ಶಬ್ದ ಯಾವುದರ ಪ್ರಾಪರ್ಟಿ ಆಕಾಶದ ಪ್ರಾಪರ್ಟಿ ಅದನ್ನೇ ಹೇಳಿದ ಅವನು ಏನದು ಯಾ ಶ್ರುತಿ ವಿಷಯ ಗುಣ ಅಷ್ಟೇ ಇಟ್ಕೊಳ್ಳಿ ಯಾ ಶ್ರುತಿ ವಿಷಯ ಗುಣ ಶ್ರುತಿಗೆ ಕಿವಿಗೆ ವಿಷಯವಾದ ಆಬ್ಜೆಕ್ಟ್ ಆದ ಗುಣ ಪ್ರಾಪರ್ಟಿ ಅಂದರೆ ಶಬ್ದವನ್ನು ಹೊತ್ತಿದೆಯೋ ಆ ಆಕಾಶ ಅವನ ಎಷ್ಟನೇ ಶರೀರ ಅಲ್ಲಿ ನಂಬರ್ ಹಾಕಿದ್ದೀವಿ ಶ್ರುತಿ ವಿಷಯ ಗುಣ ಹೌದಾ ಆರು ಶ್ರುತಿ ವಿಷಯ ಗುಣ ಇದು ಆರನೇ ಶರೀರ ಅದು ಹೇಗಿದೆ ಆಕಾಶ ವ್ಯಾಪ್ಯ ವಿಶ್ವಂ ನಾವು ಯಾವಾಗಲೂ ಹೊರಗೆ ನೋಡ್ತಾ ಇರ್ತೀವಿ ಮನಸ್ಸಿನ ಸ್ವಭಾವನೇ ಹಾಟಿ ಅದು ಯಾವಾಗಲೂ ಹೊರಗೆ ನೋಡುತ್ತೆ ಔಟ್ ವರ್ಡ್ಸ್ ಇನ್ ವಾರ್ಡ್ಸ್ ಬರೋಲ್ಲ ಅದನ್ನು ಯೋಗ ಸಾಧನೆಯಿಂದ ತಗೊಳಕ್ಕೆ ಪ್ರಯತ್ನ ಮಾಡಿ ಬಹಿರ್ಮುಖವಾಗಿರುತ್ತದು ಈ ಈ ಈ ಒಂದು ಪ್ರಕ್ರಿಯೆ ಇದೆಯಲ್ಲ ಇವಾಗ ಈ ನಾವು ಆಕಾಶ ಎಲ್ಲಿ ಅಂದರೆ ಆಗೆಲ್ಲ ಪ್ರಶ್ನೆ ಕೇಳ್ದಂಗೆ ಇದ್ದಿದ್ದೆಲ್ಲ ಬಿಟ್ಟು ಇದ್ದುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ತುಡಿತಾ ಇರ್ತೀವಿ ಅದೇ ಜೀವನ ಆಕಾಶ ಒಳಗಿದೆ ಒಳಗಿಲ್ವಾ ನೀವು ಸೂಕ್ಷ್ಮವಾಗಿ ನೋಡಿ ಇಲ್ಲಿ ಡಾಕ್ಟ್ರ್ ಇದ್ದಾರೆ ನಮ್ಮ ನಮ್ಮ ಈ ದೇಹದ ಒಂದೊಂದು ಕೋಶಗಳಲ್ಲಿ ಕೂಡ ಸ್ಪೇಸ್ ಇರುತ್ತೆ ಸ್ಪೇಸ್ ಇಲ್ಲದೆ ಸ್ಪೇಸ್ ಮಾತ್ರ ಅಲ್ಲ ಇವೆಲ್ಲ ಇವು ಇಲ್ಲದೆ ಯಾವುದೂ ಆಗೋದಿಲ್ಲ ಈ ಪೃಥ್ವಿ ಅನ್ನೋದು ಬಹಳ ಸ್ಥೂಲ ಅದಕ್ಕಿಂತ ಕಡಿಮೆ ಸ್ಥೂಲ ಹೀಗೆ ಆಕಾಶ ತುಂಬ ಸೂಕ್ಷ್ಮ ಆಕಾಶ ನೋಡಿದ್ದೀರಾ ನೀವು ಕ್ಯಾನ್ ಯು ಸಿ space ಎಸ್ ವೆನ್ ಇಟ್ ಈಸ್ ಹ್ಯಾಸ್ ಇಟ್ ಹ್ಯಾಸ್ ಎ ಬೌಂಡ್ರಿ ಅದಕ್ಕೆ ನಮ್ಮಲ್ಲಿ ಅಲ್ಲಮ್ಮ ಬಯಲು ಅಂಥೇಳಿದ ಬುದ್ಧರು ಶೂನ್ಯ ಅಂತ ಹೇಳಿದರು ನಾವು ಆ ಶೂನ್ಯವನ್ನು ತಪ್ಪರ್ಥ ಮಾಡಿಕೊಂಡ್ವಿ ಆ ವಿವರ ಬೇಡ ಸದ್ಯಕ್ಕೆ ಅದು ಇಲ್ಲಿ ಪ್ರಸ್ತುತ ಅಲ್ಲ ಆದರೆ ಆಕಾಶ ಸ್ಪೇಸ್ ಅನ್ನೋದಿದ್ದಿಲ್ಲ ಆಕಾಶ ಅಂದ್ಕೊಳ್ಳಿ ನಾವೇನು ಮಾಡ್ತೀವಿ ಮೇಲೆ ನೋಡ್ತೀವಿ ಬ್ಲೂ ಸ್ಕೈ ಆಕಾಶಸ್ಯ ನೀಲಿ ಮಾತು ಪ್ರತಿಭಾನ ಮಾತ್ರ ನಮ್ಮಲ್ಲಿ ಕಣದ ಅಂತಿದ್ದಾನೆ ನ್ಯಾಯವೈಶೇಷಿಕ ದಾರ್ಶನಿಕ ಅವನು ನಮ್ಮ ಫಿಸಿಕ್ಸಿಗೆ ಪ್ಯಾರ್ಲಲ್ ಅದು ಅವನು ಕೇಳಿ ಎಲ್ಲದನ್ನು ವಿವರವಾಗಿ ಹೇಳ್ತಾನೆ ವಿತ್ತ ನೀವು ಪ್ರಯ ನೀವು ಪ್ರಯೋಗ ಮಾಡೋ ಥರ ಹೇಳ್ತಾರೆ ಅದು ನೀಲಿಮ ಅನ್ನೋದು ಅದು ಮಾತ್ರ ಅದು ಇಟ್ ಲುಕ್ಸ್ ದಟ್ಸ್ ಆಲ್ ಅದು ಸುಮ್ಮನೆ ತೋರುತ್ತಷ್ಟೆ ಅದು ಆಕಾಶ ಅಲ್ಲ ಆಕಾಶ ಯಾವುದು ಅವಕಾಶಸ್ತು ಆಕಾಶ ಅವಕಾಶಸ್ತು ಆಕಾಶ ಒಳಗೆ ಅವಕಾಶ ಇಲ್ವಾ ಮಧ್ಯಾಹ್ನ ಅಡುಗೆ ಮಾಡಿಸಿದಿರ್ತಾನೆ ಮಾಡಿಸಿದಲ್ಲ ಯಾಕೆ ಹೇಳಿ ಒಳಗೆ ಅವಕಾಶ ಇದೆ ಅವಕಾಶಸ್ತು ಆಕಾಶ ಇದು ಪ್ರತಿಯೊಂದು ಪ್ರತಿಯೊಂದರಲ್ಲಿ ಇದೆ ಪ್ರತಿಯೊಂದು ನಮ್ಮ ಕಣ ಕಣದಲ್ಲಿ ಕೂಡ ಈ ಐದು ಸೇರಿಯೇ ಆಗಿರುತ್ತೆ ಅದಕ್ಕೆ ಪಂಚಭೂತಾತ್ಮಕಂ ಅಲ್ವಾ ಶರೀರಂ ಪಂಚಭೂತಾತ್ಮಕವಾಗಿರುತ್ತೆ ಅದು ಎಷ್ಟನೇದಾಯ್ತು ಈಗ ಹಾಂ ಅಲ್ವಾ ಆರನೇದೇ ಇದು ಅದು ಅದರದ್ದೇ ಇನ್ನೊಂದು ಭಾಗ ವಿವರಣೆ ಏಳನೇದು ಯಾವುದದು ಹಾಂ ಭಾಳ ವೆರಿ ಇಂಪಾರ್ಟೆಂಟ್ ಸರ್ವ ಬೀಜ ಪ್ರಕೃತಿ ಅಯ್ಯೋ ಸಮಯ ಆಗೋಯ್ತು ನಾವು ಇನ್ನೂ ಮುಟ್ಟೇ ಇಲ್ಲ ಇನ್ನೂ ಭಾಳ ದೂರ ಹೋಗ್ಬೇಕಾಗಿದೆ ಸರ್ವ ಬೀಜ ಪ್ರಕೃತಿ ಬೀಜ ಅಂದರೆ ಗೊತ್ತು ನಿಮಗೆ ಪ್ರಕೃತಿ ಅಂದರೆ ಗೊತ್ತು ಪ್ರಕೃತಿ ಅಂದ್ರೇನು ನೇಚರು ಬೀಜ ಅಂದ್ರೇನು ಸೀಡು ಫೈನ್ ಇದು ರೂಪಕ ಚಿತ್ರ ಇದನ್ನು ಸ್ವಲ್ಪ ಒಳಗೆ ಹೋಗಿ ನೋಡ್ತಾರೆ ಬೀಜ ಅನ್ನೋದು ವಜ ಭಜ ಗತೌ ವಜ ಭಜ ಗತೌ ಬಂಗಾಲಿ ಥರ ಬೀಜ 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 ಅದು ಗತ್ಯರ್ಥಕ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ಮುಂದಕ್ಕೆ ಹೋಗ್ತಾ ಇರೋದು ಯಾವುದು ಸರಳವಾದ ಉದಾಹರಣೆ ಕೊಡಲ ಮಣ್ಣು ಮತ್ತು ಘಟ ಮಣ್ಣು ಹದವಾಗಿ ಕಲಸಿಟ್ಟಿದ್ದಾನೆ ಕುಂಬಾರ ಅದೇನಾಗತ್ತೆ ಈಗ ಏನಾಗುತ್ತೆ ಪಾಟ್ ಆಗತ್ತೆ ಸಾಸರಾಗುತ್ತೆ ಕಪ್ಪಾಗುತ್ತೆ ಏನೇ ಎಷ್ಟೊಂದೆಲ್ಲ ಆಗುತ್ತೆ ಹೂಜೆ ಆಗುತ್ತೆ ಬಾನೆ ಆಗುತ್ತೆ ಕಲಾತ್ಮಕವಾಗಿ ಆಗುತ್ತೆ ಇವೆಲ್ಲವೂ ಕೂಡ ಸಪ್ರೇಟ್ ಎಂಟಿಟಿನ ಅಥವಾ ದಿ ಮಾಡಿಫಿಕೇಶನ್ ಆಫ್ ದಿ ಸೇಮ್ ಎಂಟಿಟಿನ ಮೃದ್ವಸ್ತುವಿನ ವಿಕಾರಗಳ ವಿಕಾರ ಅಂದರೆ ಕನ್ನಡ ನೆನಪಿಸ್ಕೋಬೇಡಿ ಈಗ ಕನ್ನಡದ ವಿಕಾರ ಅಲ್ಲ ಮಾಡಿಫಿಕೇಶನ್ ಅಂತ ವಿಕೃತಿ ವಿಕಾರ ಅನ್ನೋದು ಪರಿಭಾಷೆ ಅದು ಸೊ ಈಗ ಎಷ್ಟು ವಿಕಾರಗಳಾಯಿತು ಸರ್ವ ಬೀಜ ಪ್ರಕೃತಿ ಬೀಜ ಬಿದ್ದು ಶಿಶುವಾಗಿ ಬಲಿತು ಭ್ರೂಣವಾಗಿ ಬಲಿತು ಶಿಶುವಾಗಿ ಬರೋದು ಎಲ್ಲಿ ಸ್ತ್ರೀಯಲ್ಲಿ ಅವಳ ಪ್ರಕೃತಿ ಅದಕ್ಕೆ ಸ್ತ್ರೀ ಪ್ರಕೃತಿ ಪುರುಷ ಬೀಜ ಅಂದ್ರೆ ಏನು ಹೇಳ್ದಂಗೆ ಆಯ್ತು ಗೊತ್ತಾ ಕಾರಣ ಮತ್ತು ಕಾರ್ಯ ಮೃತು ಇಷ್ಟೆಲ್ಲ ಮಾಡಿಫಿಕೇಶನ್ಸ್ ತಗೊಳ್ಳುತ್ತೆ ಅಂತಂದರೆ ಮೃತ್ ಕಾರಣ ಇವು ಕಾರ್ಯ ಕಾರ್ಯ ಅಂದರೆ ಕಾಸ್ ಅಂಡ್ ಎಫೆಕ್ಟ್ ಇಡೀ ಪ್ರಪಂಚ ಇರೋದು ಕಾಸ್ ಅಂಡ್ ಎಫೆಕ್ಟ್ ಅದು ಎಷ್ಟು ನೆಲೆಯಲ್ಲಿ ಅಂದರೆ ಲೆಕ್ಕ ಮಾಡೋಕ್ಕಾಗದೇ ಇರೋಷ್ಟು ನೆಲೆಯಲ್ಲಿ ಕಾಸ್ ಅಂಡ್ ಎಫೆಕ್ಟ್ ಕಾಸ್ ಅಂಡ್ ಎಫೆಕ್ಟ್ ಕಾಸ್ ಅಂಡ್ ಎಫೆಕ್ಟ್ ಕಾಸ್ ಆ್ಯಂಡ್ ಎಫೆಕ್ಟ್ ಕಾರ್ಯಕಾರಣ ಥಿಯರಿ ಸಿದ್ಧಾಂತ ಬೆಳೀತಾ ಹೋಗುತ್ತೆ ಆಗ ನಿಮಗೆ ಯಾ ಬೀಜ ಸರ್ವ ಪ್ರಕೃತಿ ಹೌದಾ ಈ ಪ್ರಕೃತಿ ಇದೆಯಲ್ಲ ಇದು ಕೂಡ ಭಾಳ ವಿಶಿಷ್ಟವಾದ ಪದ ಪ್ರಕೃತಿ ಅಂದರೆ ನೇಚರ್ ನಿಸರ್ಗಾಂತಿ ಹೆಂಗೆ ಬಂತದು ಅದರ ಇಟಿಮಾಲಜಿ ಏನು ಪ್ರಪ್ರಕೃಷ್ಟ ಕೃತಿ ಕಾರ್ಯಂ ಯಾ ಸಾ ಪ್ರಕೃತಿ ಅರ್ಥ ಆಯಿತಾ ಯಾವುದು ಪ್ರಕೃಷ್ಟವಾದ ಅತ್ಯುತ್ಕೃಷ್ಟವಾದ ಮನುಷ್ಯ ಮಾತ್ರ ನಿರ್ಮಿಸಲಾರದ ಕೃತಿಯೋ ಅದು ಪ್ರಕೃತಿ ಅರ್ಥ ಆಯ್ತಲ್ವ ಈಗ ಪ್ರಕೃತಿ ಸೊ ಬೀಜ ಪ್ರಕೃತಿ ಈಗ ಸಾಂಖ್ಯ ದರ್ಶನ ಮತ್ತೊಮ್ಮೆ ಜ್ಞಾಪಿಸ್ತೇನೆ ಅಂತಿಮವಾಗಿ ಬೀಜ ಗೊತ್ತಾ ಬೀಜ ಚಿತ್ತ ಪ್ರಕೃತಿ ಯಾವುದು ಪ್ರಕೃತಿ ಹೀಗೆ ಬರುತ್ತೆ ಇಲ್ಲಿ ಇಲ್ಲಿ ಸಾರಿ ಇಲ್ಲಿ ಅದು ಪ್ರಕೃತಿ ಆಗಬೇಕಲ್ಲ ಏನು ಸು ಹುಡುಗಾಟಿಕೆಯೇ ಒಂದು ನಾಟಕ ಮಾಡಿ ಆಡಿಸ್ಬಿಟ್ಟು ಸುಮ್ಮನೆ ಒಂದು ದಿನ ಬಂದು ಹೀಗೆ ನೋಡಿಬಿಟ್ಟು ಹೋಗಿಬಿಟ್ರೆ ಡಸ್ಟರ್ ಚಾಕ್ಟಸ್ ಇಟ್ಕೊಂಡು ಟೆಕ್ಸ್ಟ್ ಇಟ್ಕೊಂಡು ಏನೋ ಊದ ಶಂಕ ಊದ್ಬಿಡ್ತೀನಿ ಅಂತ ಊದ್ಬಿಟ್ರೆ ಮೇಸ್ಟ್ರ್ ಕೆಲಸ ಈಸಿನೇನು ಡೈರೆಕ್ಟರ್ ಕೆಲಸ ಈಸಿನೇನು ನೀವು ಹೇಗೆ ಸ್ಟೇಜ್ ಬೈ ಸ್ಟೇಜ್ ಹೋಗಬೇಕು ಎಷ್ಟು ಸ್ಟೇಜ್ಗಳಲ್ಲಿ ಹೇಗೆ ದಾಟ್ಕೊಂಡು ಬರುತ್ತೆ ಪ್ರಕೃತಿ ನಮ್ಮ ಕಣ್ಮುಂದೆ ಕಾಣುವ ಈ ಜಡ ಮತ್ತು ವಿನಾಶಿಯಾದ ಆದರೆ ಬಹಳ ಅದ್ಭುತವಾದ ಅಪ್ಯಾಯಮಾನವಾದ ಜನ್ಮ ಜನ್ಮಾಂತರಗಳಲ್ಲಿ ಅನುಭವಿಸಲೇಬೇಕಾದ ಈ ಪ್ರಕೃತಿ ಎಂಥದ್ದಿದು ಆದ್ದರಿಂದ ಅದು ಪ್ರಕೃತಿ ಆ ಪ್ರಕೃತಿ ಬಿ ಸರ್ವ ಬೀಜ ಪ್ರಕೃತಿ ಪ್ರಕೃತಿಯೇ ಶರೀರ ಆ ಪ್ರಕೃತಿಯ ವಿಶೇಷ ಏನು ಈ ಸಕಲ ಚಿತ್ತಿನ ಎಲ್ಲ ಬೀಜಗಳನ್ನು ತನ್ನೊಳಗೆ ಇಟ್ಟುಕೊಂಡು ಒಂದು ಅಪೂರ್ವವಾದ ಕೃತಿಯನ್ನು ನಿರ್ಮಾಣ ಮಾಡುವ ಯಾ ಏನದು ಶಬ್ದ ಇಲ್ಲ ಅದಕ್ಕೆ ಅದು ಪ್ರಕೃತಿ ಅದು ಶಿವನ ಶರೀರ ಕಣ್ಣಿಗೆ ಕಾಣಿಸಲ್ವ ಶಿವ ಕಾಣಿಸ್ತಾ ಇಲ್ವಾ ಕಣ್ಣಿಗೆ ಕಾಣಿಸ್ತಾ ಇದ್ದಾನೋ ಇಲ್ವೋ ಶಿವ ಈಗ ಸರ್ವ ಬೀಜ ಪ್ರಕೃತಿ ಕೊನೆದು ಯಯಾ ಪ್ರಾಣಿನಃ ಪ್ರಾಣವಂತ ಯಾವುದರಿಂದ ಪ್ರಾಣಿಗಳು ಪ್ರಾಣವುಳ್ಳದ್ದಾಗಿವೆಯೋ ಯಯಾ ಯಯ ತನು ತನ್ಮಯ ತನುವಿನಿಂದ ಏನಾಗಿದೆ ಅದು ಪ್ರಾಣಿಗಳು ಪ್ರಾಣ ಉಳ್ಳದ್ದಾಗಿವೆ ಏನೋ ಒಂಥರ ಈ ವಾಕ್ಯ ಸ್ವಲ್ಪ ಇರುಸು ಮುರುಸ ಕೇಳಿಸಲ್ವಾ ಪ್ರಾಣಿಗಳು ಪ್ರಾಣ ಉಳ್ಳವುಗಳಾಗಿವೆ ಪ್ರಾಣಿಗಳು ಒಂದಾಗಲೇ ಪ್ರಾಣ ಯಸ್ಯ ಪ್ರಾಣವ ಅಸ್ತಿ ಸಹ ಪ್ರಾಣಿ ಹೌ ತಾನೆ ಪ್ರಾಣ ಉಳ್ಳದ್ದು ಪ್ರಾಣಿ ಅಂತ ಪ್ರಾಣ ಉಳ್ಳದ್ದು ಪ್ರಾಣಿ ಪ್ರಾಣ ಉಳ್ಳದ್ದಾಗಿವೆ ಅಂದರೆ ಏನೋ ಕಾಳಿದಾಸನಿಗೆ ಸ್ವಲ್ಪ ಎಡವಟ್ಟಾಗಿರಬೇಕು ಈ ಪ್ರಾಣ ಯಾವುದು ಅಂತ ಹೇಳೋದಕ್ಕೋಸ್ಕರ ಹೇಳಿದೆ ಪ್ರಾಣ ಅನ್ನೋದಕ್ಕೆ ಇನ್ನೊಂದು ಅರ್ಥ ಅನ ಪ್ರಾಣನೆ ಇದು ಭಾಳ ವಿಚಿತ್ರವಾಗಿದೆ ಅನ ಪ್ರಾಣನೆ ಅನಿತಿ ಜೀವತಿ ಜೀವ ಅಂದ್ರೇನು ಜೀವ ಪ್ರಾಣ ಧಾರಣೆ ಪ್ರಾಣ ಇದ್ದರೆ ಜೀವ ಇರುತ್ತೆ ಜೀವ ಇದ್ದರೆ ಪ್ರಾಣ ಇರುತ್ತೆ ಪ್ರಾಣ ಇದ್ದರೆ ಜೀವ ಇರುತ್ತೋ ವೈದ್ಯರು ಹೇಳಬೇಕು ನನಗೆ ಗೊತ್ತಿಲ್ಲ ಅಂತಿಮವಾಗಿ ವೈದ್ಯರ ಮುಂದೆ ನನ್ನ ಪ್ರಶ್ನೆ ಏನು ಅಂದರೆ ಮರಣ ಎಲ್ಲಿ ಸಂಭವಿಸುತ್ತೆ ಮೂಗಲ್ಲ ಈ ಹೃದಯದಲ್ಲ ಈ ಮಿದುಳಲ್ಲ ಎಲ್ಲಿ ಸಾವು ಸಂಭವಿಸುತ್ತೆ ಕಾಳಿದಾಸನಿಗೂ ಇದು ಪ್ರಶ್ನೆ ಆಗಿದ್ದದ್ದೆ ಅದಕ್ಕೆ ಏನು ಮಾಡಿದ ಪ್ರಾಣಿನಃ ಪ್ರಾಣವಂತಹ ಪ್ರಾಣಿಗಳು ಜೀವಿಗಳು ಜೀವವನ್ನು ಉಳ್ಳವುಗಳಾಗಿದೆಯಲ್ಲ ಅದೇ ಅದೇ ಒಮ್ ಎಂಟನೆಯ ದೇಹ ಪ್ರಾಣಿನಃ ಪ್ರಾಣವಂತ ಪ್ರಾಣವಾಯು ಪ್ರಾಣವಾಯು ಅಂದ್ರೇನು ಪ್ರಾಣವಾಯು ಅಂದ್ರೇನು ಉಸಿರಾಟ ವಾಯು ಈ ವಾಯು ಪ್ರಾಣ ಅನ್ನಿಸ್ಕೊಳ್ಳೋದು ಹಾಗೆ ಈ ಸೂಕ್ಷ್ಮವನ್ನು ಹಾಂ ಹೌದು ಹೇಗಿಡುತ್ತೆ ಅಂತ ನನ್ನ ಪ್ರಶ್ನೆ ಅದೇ ನಿಮ್ಮ ಹತ್ತಿರ ಬಂದರೆ ನೀವು ಜೀವ ಇರೋ ಹಾಗೆ ಮಾಡುತ್ತೆ ಹೇಗೆ ಮಾಡುತ್ತೆ ಅನ್ನೋದು ಹೇಗೆ ಅಂದರೆ ಈ ಪ್ರಾಣ ಒಳಗೆ ಸೇರುತ್ತಲ್ಲ ಅದು ನಮ್ಮ ಮಿತ್ರ ಅದು ಯಾಕೆ ಈ ದೇಹ ನಾನು ಅಂದ್ಕೊಂಡಾಗ ದೇಹಾತ್ಮವಾದ ದೇಹಾತ್ಮ ಬುದ್ಧಿ ಈ ದೇಹ ನಾನು ಅಂದ್ಕೊಂಡಾಗ ನನ್ನ ಜೊತೆಗೆ ಕೊನೆಯವರೆಗೆ ಯಾರು ಡೈವರ್ಸ್ ಕೊಟ್ರು ಅವ್ರು ಕೊಡಲ್ಲ ಕೊನೆಯವರೆಗೆ ನನ್ನ ಜೀವನ ಸಂಗಾತಿಯಾಗಿ ಅದಕ್ಕೆ ಡೈವರ್ಸ್ ಅಂತ ಹೇಳಿದೆ ಜೀವನ ಸಂಗಾತಿಯಾಗಿ ಉಳಿದುಕೊಳ್ಳೋದು ಪ್ರಾಣ ಹೇಗೆ ಉಳ್ಕೊಳ್ಳುತ್ತೆ ಗೊತ್ತಾ ನನ್ನನ್ನು ಬಲವಂತನನ್ನಾಗಿ ಮಾಡಿ ಇಟ್ಕೊಳ್ಳುತ್ತೆ ಅದಕ್ಕೆ ಪ್ರಾಣ ಶಬ್ದಸ ಬಲ ಇತ್ಯರ್ಥ ಪ್ರಾಣಿನಃ ಪ್ರಾಣವಂತ ಪ್ರಾಣ ನಮಗೆ ಬಲವನ್ನು ಕೊಡುತ್ತೆ ಹೇಗೆ ಬಲ ಕೊಡುತ್ತೆ ಈಗ ಇಟ್ ಡಿವೈಡ್ಸ್ ಇಂಟು ಫೈ ಪಂಚಪ್ರಾಣ ಕೇಳಿದಿರಾ ಪಂಚಪ್ರಾಣ ಅಂದರೆ ನಮಗೆ ಜೀವ ಜಿಲೇಬಿ ಜಾಮೂನು ಪಂಚಪ್ರಾಣ ಅಂತ ಅದು ಹೇಗೆ ನಮ್ಮ ಒಳಗೆ ಅದು ಇಳಿದಿದೆ ಅಂತ ಇದು ಐದು ವಿಭಾಗ ಆಗತ್ತೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇದನ್ನೇ ನೀವು ಆಪೋಷ ತಗೊಳ್ಳೋದು ಈ ಐದಾಗಿ ವಿಭಾಗವಾಗುತ್ತೆ ವಿಭಾಗವಾಗಿ ಏನು ಮಾಡುತ್ತೆ ಹೃದಯ ಪ್ರಾಣ ಈ ಒಳಗೆ ಓದಿದ್ದಿದೆಯಲ್ಲ ಅದು ಹೃದಯದಲ್ಲಿ ಅದರ ಪಂಪಿಂಗ್ ಪಂಪಿಂಗ್ ಅದಾಗಿ ನಿಂತುಕೊಳ್ಳುತ್ತೆ ಪ್ರಾಣ ಹೃದಯ ಪ್ರಾಣಃ ಗುದೇ ಅಪಾನಹ ನಾವು ತಿಂದ ಆಹಾರ ಅದರ ಕಷ್ಮಲಗಳನ್ನೆಲ್ಲ ಅದು ಹೊರಗೆ ಹಾಕತ್ತೆ ಅಪಾನವಾಯು ಸಮಾನೋ ನಾಭಿಮಂಡಲೆ ಹೇಳಿದ್ನಲ್ಲ ಇಲ್ಲಿದ್ದೆ ಅಂತ ವೈಶ್ವಾನಭೂತ್ವ ಅವನನ್ನು ಕಾಪಾಡೋದು ಜೀರ್ಣ ಜೀರ್ಣಶಕ್ತಿಯನ್ನು ಅದಕ್ಕೆ ಬೇಕಾದ ಬಲವನ್ನು ಕೊಡೋದು ಸಮಾನ ವಾಯು ಎಲ್ಲವೂ ಪ್ರಾಣದ ಇನ್ನೊಂದೊಂದೊಂದು ರೂಪಗಳಷ್ಟೇ ನೀವು ಮನೆಯಲ್ಲಿದ್ದಾಗ ಹೆಂಡತಿ ಹೌದಾ ಇಲ್ಲಿ ಬಂದು ಪಾಠ ಮಾಡುವಾಗ ಟೀಚರು ಮೇಷ್ಟ್ಟ್ರು ನೀವು ನಿಮ್ಮ ತವ್ರ ಮನೆಗೆ ಹೋದಾಗ ಮಗಳು ಆಗ್ತಾನೆ ಎಲ್ಲೆಲ್ಲಿ ಸಮಯ ದೇಶ ಕಾಲ ಫಂಕ್ಷನ್ ಕ್ರಿಯೆ ನೋಡಿಕೊಂಡು ಅಲ್ಲಲ್ಲಲ್ಲಲ್ಲಿ ನಾವು ಪಾತ್ರವನ್ನು ಬೇರೆ ಬೇರೆ ನಿರ್ವಹಿಸ್ತಾ ಇರ್ತೀವಿ ಹಾಗೆ ಹೃದಯ ಪ್ರಾಣಃ ಗುದೇ ಅಪಾನ ಸಮಾನೋನಾಭಿಮಂಡಲೆ ಮಾತಾಡಬೇಕು ಏನು ಬೇಕು ಏ ಅಲ್ಪ ಪ್ರಾಣ ಮಹಾಪ್ರಾಣ ಸರಿಯಾಗಿ ಹೇಳೋ ಎಲ್ಲ ತಪ್ಪು ತಪ್ಪು ಹೇಳ್ತೀಯ ಒಂದೂ ಗೊತ್ತಿಲ್ಲ ಲ್ಯಾಂಗ್ವೇಜ್ ಬೈತಾ ಬೈತಾಯಿರ್ತಾರೆ ಅದರಲ್ಲೂ ಸಂಸ್ಕೃತವ್ರು ಅವ್ರ ಬಾಯಲ್ಲಿ ಬರೋದೇ ಅದು ಅವ್ರ ಬಾಯಿಲಿ ಏನು ಬರುತ್ತೆ ಪ್ರಾಣ ಬರುತ್ತೆ ಅಲ್ಪ ಪ್ರಾಣ ಮಹಾಪ್ರಾಣ ಹೆಂಗೆ ಟೆಸ್ಟ್ ಮಾಡ್ತೀರಿ ನೀವು ಅದನ್ನ ಹೇಳಿ ನೋಡಿ ಕೈ ಇಟ್ಕೊಳ್ಳಿ ಇದು ಯಾವುದು ಈ ಯಾಪ ಏನು ಅನ್ನಿಸ್ಕೊಳ್ಳುತ್ತೆ ಉದಾನ ಕಂಠ ದೇಶ ಸಂಗೀತ ಹಾಡೋರು ಮೊದಲು ಎಲ್ಲಿ ಕಂಟ್ರೋಲ್ ಮಾಡ್ತಾರೆ ಎಲ್ಲಿ ಕಂಟ್ರೋಲ್ ಮಾಡ್ತಾರೆ ಕಂಠನ ಕಂಟ್ರೋಲ್ ಮಾಡಲ್ಲ ಆ ಬ್ರೀದಿಂಗನ್ನು ಕಂಟ್ರೋಲ್ ಮಾಡ್ತಾರೆ ಆದ್ದರಿಂದ ಉದಾನಹ ಕಂಠ ದೇಶ ವೈಖರಿ ಅಂತ ಕರಿತೀವಿ ಅದು ವ್ಯಾನ ಸರ್ವ ಶರೀರಗ ವ್ಯಾನ ಅನ್ನೋದು ಇನ್ನೊಂದು ಫ್ಯಾಕಲ್ಟಿ ಆಗಿ ಅದು ಇನ್ನೊಂದು ಭಾಗವಾಗಿ ಇಡೀ ದೇಹದಲ್ಲಿ ಸಂಚರಿಸ್ತಾ ಇರುತ್ತೆ ಯಾಕೆ ಸಂಚರಿಸುತ್ತೆ ಯಾಕೆ ಅಂದರೆ ರಕ್ತ ಪರಿಚಲನೆ ಆಗಬೇಕು ಇಲ್ಲ ಅಂದರೆ ಕಾಲಿಗೆ ಹೋದ ರಕ್ತ ಮೇಲಕ್ಕೆ ಬರೋದೇ ಇಲ್ಲ ಮನುಷ್ಯನಿಗೆ ಕೊನೆ ಕೊನೆಗ ಆಗುತ್ತೆ ಕಾಲು ಊದ್ಕೊಳ್ಳೋಕ್ಕೆ ಶುರುವಾಗುತ್ತೆ ಬರೋದೇ ಇಲ್ಲ ಮೇಲಕ್ಕೆ ಅವಾಗ ಏನು ಮಾಡೋದು ಗುರುತ್ವಾಕರ್ಷಣ ಯಾರು ಗುರು ಇದೆಯಲ್ಲ ಗುರು ಹೌದಾ ಅದರಿಂದ ಗುರುತ್ವಾಕರ್ಷಣ ಅದರಿಂದ ಎತ್ತಿ ಮೇಲೆ ಪಂಪ್ ಹಾಕಬೇಕು ಇದು ವ್ಯಾನ ಈಗ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವಿಷ್ಟು ಪಂಚಪ್ರಾಣಗಳು ಈಗ ಕಾಳಿದಾಸ ಒಂದು ಹಂತಕ್ಕೆ ಬಂದ ಯಾವ ಹಂತಕ್ಕೆ ಬಂದ ಎಂಟು ಶರೀರ ಇದೆ ಶಿವನಿಗೆ ಈ ಎಂಟು ಶರೀರದಿಂದ ಅವನು ಪ್ರತ್ಯಕ್ಷ ಅಕ್ಷಣ ಪ್ರತಿ ಪ್ರತ್ಯಕ್ಷ ಅದರ ತಕ್ಷಣ ನೀವು ಒಂದು ಪ್ರಶ್ನೆ ಕೇಳಬೇಕಾಯ್ತು ಇವೆಲ್ಲ ಕಣ್ಣಿಗೆ ಕಾಣತ್ತಾ ಸರ್ ಗಾಳಿ ಕಾಣುತ್ತಾ ಆಕಾಶ ಕಾಣುತ್ತಾ ಮನಸ್ಸು ಕಾಣುತ್ತಾ ಎಲ್ಲ ಕಾಣುತ್ತಾ ಅದು ಸರಿ ಪ್ರಶ್ನೆ ಸಾಧುವಾದ್ದೆ ಆದರೆ ಅಕ್ಷ ಶಬ್ದಕ್ಕೆ ಕಣ್ಣು ಅನ್ನೋದು ರೂಢ್ಯ ಅರ್ಥ ಅದರ ವಾಚ್ಯ ಅರ್ಥ ಇಂದ್ರಿಯ ಇಂದ್ರಿಯ ಅಂತ ಅರ್ಥ ಅಕ್ಷ ಶಬ್ದಕ್ಕೆ ಇಂದ್ರಿಯ ಅರ್ಥ ಕೈಯಟ ಅದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ ಎಲ್ಲಿ ಈ ನಮ್ಮ ಬುದ್ಧಿ ವೃತ್ತಿ ಆಕಾರ ವೃತ್ತಿ ಅಂದರೆ ಫಂಕ್ಷನಿಂಗ್ ಬರುತ್ತೋ ಆಗ ಎಲ್ಲ ಇಂದ್ರಿಯಗಳು ಅಕ್ಷ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಲ್ಲಿದೆಯಲ್ಲ ಈ ಐದು ವೃತ್ತಿಯನ್ನು ಅದನ್ನು ಅನುಭವಿಸಕ್ಕೆ ಹೊರಡುತ್ತಲ್ಲ ಮ ಬುದ್ಧಿ ಮನಸ್ಸು ಆಗ ಏನಾಗುತ್ತೆ ಅದಕ್ಕೆ ಅಕ್ಷ ಅಂತ ಆದ್ದರಿಂದ ಈ ಐದು ಅಕ್ಷಣ ಪ್ರತಿ ಪ್ರತ್ಯಕ್ಷ ಕಣ್ಣ ಎದುರಿಗೆ ಪ್ರತಿ ಇರೋದು ಪ್ರತ್ಯಕ್ಷ ಆದ್ದರಿಂದ ನಾವು ಪ್ರತ್ಯಕ್ಷದಲ್ಲಿ ಇಂದ್ರಿಯಗಳ ಮೂಲಕವೇ ಶಿವತತ್ವವನ್ನು ಕಾಣಬಹುದು ಎಂಥ ದೊಡ್ಡ ದರ್ಶನ ಅದು ನೀವು ಕೈಲಾಸಕ್ಕೆ ಹೋಗ್ಬೇಕಾಗಿಲ್ಲ ಕೈಲಾಸಕ್ಕೆ ಹೋಗಬೇಕಾಗಿಲ್ಲ ವೈಕುಂಠಕ್ಕೆ ಹೋಗಬೇಕಾಗಿಲ್ಲ ಎಲ್ಲೂ ಹೋಗ್ಬೇಕಾಗಿಲ್ಲ ಪ್ರತ್ಯಕ್ಷ ಆಭಿ ಅದಕ್ಕೆ ಹೇಳಿದೆ ಕಾಳಿದಾಸ ಕಾಣುವ ಕಣ್ಣನ್ನು ಕೊಟ್ಟ ಹೆಚ್ಚು ಕಡಿಮೆ ನಾನು ಈವರೆಗೆ ಮಾಡಿದ್ದು ಒಂದು ದರ್ಶನ ಒಂದು ಅಧ್ಯಾತ್ಮದ ಎರಡು ನೆಲೆಯಲ್ಲಿ ಹೋಗ್ತಾ ಐತೆ ಕಲೆಗೆ ಹೆಂಗೆ ಬರಬೇಕದು ಅಲ್ವಾ ಕಲೆಗೆ ಬರುವಾಗ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ ಇನ್ನೊಂದು ಐದು ನಿಮಿಷ ಕಲೆಗೆ ಬರುವಾಗ ಒಂದು ಒಂದು ಪದ್ಯ ನಿಮ್ಗೆ ಗೊತ್ತಿರೋದೆ ಅದು ವಾಚ್ಯಾರ್ಥ ಅಲ್ವಾ ಆಮೇಲೆ ಲಕ್ಷಣ ಆಮೇಲೆ ವ್ಯಂಗ್ಯ ವ್ಯಂಗ್ಯ ಅಂದರೆ ವ್ಯಂಜನ ಧ್ವನಿ ಇದಿರುತ್ತೆ ಇದಲ್ಲದೇ ಸಾನ್ನಿಧ್ಯವಶಾತ್ ಸಾನ್ನಿಧ್ಯ ಅಂದರೆ ಕಾಂಟೆಕ್ಸ್ಟ್ ಕಾಂಟೆಕ್ಸ್ಟಲ್ಲಿ ಪದ್ಯವನ್ನು ಬೇರೆ 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 ರೀತಿಯಲ್ಲಿ ನೋಡ್ತಾ ಹೋಗ್ತಾರೆ ಹೇಗೆ ನೋಡ್ತಾರೆ ಅಂದರೆ ಕಾವ್ಯಾರ್ಥಸೂಚನ ಕೈಶ್ಚಿತ್ ಕಾವ್ಯಾರ್ಥಸೂಚನ ಕೈಶ್ಚಿತ್ ನಾಂದ್ಯಾಮ ನಿರೂಪ್ಯತೆ ಕಾವ್ಯಾರ್ಥಸೂಚನೆ ಈ ನಮ್ಮ ನಾಟಕದಲ್ಲಿ ಈ ನನ್ನ ಕಾವ್ಯದಲ್ಲಿ ಕಾವ್ಯ ನಾಟಕ ಎಲ್ಲ ಕಾವ್ಯವೇ ಸಾಹಿತ್ಯ ಅನ್ನೋದು ವಿಶಾಲವಾದ ಅರ್ಥಲ್ಲೇ ಬಳಸುವಂಥದ್ದು ಇದು ನಾಂದಿಯಲ್ಲೇ ಅಡಗಿಸಿರುತ್ತೆ ಆದ್ದರಿಂದ ನಾಂದಿಯನ್ನು ಆಶೀಹಿ ನಮಸ್ಕ್ರಿಯ ವಸ್ತು ನಿರ್ದೇಶೋವಾಪಿ ತನ್ಮುಖಂ ಆಶೀಹಿ ಇವನು ಹೇಳ್ದಲ್ಲ ನಿಮಗೆಲ್ಲ ಕಾಪಾಡಲಿ ನಿಮ್ಮನ್ನು ಅದು ಆಶೀಹಿ ವಾಗರ್ಥಾವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಕೇಳಿದಿರ ಜಗತ್ತ ಪಿತರವ್ ಒಂದೇ ಪಾರ್ವತಿ ಪರಮೇಶ್ವರವ್ ಹೌದಾ ಅದು ನಮಸ್ಕ್ರಿಯ ನಮಸ್ಕಾರ ಮಾಡಿಬೇಟ ಪಾರ್ವತಿ ಪರಮೇಶ್ವರವು ಒಂದೇ ವಾಗರ್ಥಾವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಿಗೋಸ್ಕರ ನಮಸ್ಕಾರ ಮಾಡ್ತೀನಿ ವಸ್ತು ನಿರ್ದೇಶ ಅದು ಎರಡು ನೆಲೆ ಒಂದು 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 ಮಹತ್ತಾದ ವಸ್ತುವನ್ನು ಭೂಮ ಭಗವದ್ಗೀತೆ ವಿಭೂತಿ ಅಂತ ಕರೆಯುತ್ತೆ ಆ ವಿಭೂತಿಯನ್ನು ಪರಿಚಯಿಸುವುದು ಮಂಗಲ ನಾಂದಿ ಯಾವುದದು ಕುಮಾರ ಸಂಭವ ಕೇಳಿದಿರ ಕುಮಾರ ಸಂಭವ ಅದರ ಆರಂಭದ ಶ್ಲೋಕ ಎಷ್ಟು ಅದ್ಭುತವಾಗಿದೆ ಅಸ್ತ್ಯುತ್ತರಸ್ಯಾಮ್ ಅಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದೀನಿ ಅಸ್ತ್ಯುತ್ತರಸ್ಯಾಮ್ ದಿಶಿದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ನಾಲ್ಕು ಅಂತ ನಂಬರ್ ಇರಬೇಕು ನೋಡಿ ಅದಕ್ಕೆ ಪೂರ್ವಾಪರೌ ತೋಯ ನಿಧಿ ವಗಾಹ್ಯ ಸ್ಥಿತ ಪೃಥಿವಿಯುವ ಮಾನದಂಡ ಇಲ್ಲಿ ಯಾರಿಗೂ ನಮಸ್ಕಾರ ಹೇಳಲಿಲ್ಲ ಆಶೀರ್ವಚನವೂ ಮಾಡಲಿಲ್ಲ ಅವನು ಕುಮಾರ ಸಂಭವದ ಆರಂಭದ ಪದ್ಯ ಇದು ಹಿಮಾಲಯ ಇದೇ ರೀ ಅಂತ ಹೇಳಿಬಿಟ್ಟು ಅಸ್ತಿ ಉತ್ತರಸ್ಯಾಂದಿಸಿ ಉತ್ತರ ದಿಕ್ಕಿನಲ್ಲಿ ಹಿಮಾಲಯೋ ನಾಮ ನಗಾಧಿರಾಜ ನಗೋ ನಾಮ ಪರ್ವತ ಗಿರಿ ನಗಾಧಿರಾಜ ಅಸ್ತಿ ದೇವತಾತ್ಮ ಹೀ ಇಸ್ ನಾಟ್ ಎನ್ ಆರ್ಡಿನರಿ ಮೌಂಟೇನ್ ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಮೌಂಟೇನ್ ಅದು ದೇವತಾತ್ಮ ಇಟ್ ಇಸ್ ಡಿವೈನ್ ದಿವ್ಯತೆ ಅಂದರೆ ಪ್ರಕಾಶ ಅಂತ ನಮ್ಮಲ್ಲಿ ದೇವ ಪದಕ್ಕೆ ಪ್ರಕಾಶಕ ಅನ್ನೋದು ಅರ್ಥ ದಿವ್ಯತಿ ದೇವ ಹೂ ಶೈನ್ಸ್ ಈಸ್ ಗಾಡ್ ಗಾಡ್ ಅನ್ನೋ ಕಲ್ಪನೆನೇ ಇಲ್ಲ ನಮ್ಮಲ್ಲಿ ವಾಸ್ತವಿಕವಾಗಿ ಅರ್ಥ ಆಗಲಿ ಅಂತ ಗಾಡ್ ಅಂತ ಹೇಳೋದು ಅವನು ದೇವಃ ದಿವ್ಯತಿ ಹಿಮಾಲಯದ ಹಿಮದ ಮೇಲಿನ ನೆರಳು ಬೆಳಕಿನ ಆಟ ಈಗಂತೂ ಕೂತಲ್ಲೇ ನೋಡ್ಬೋದು ಅದೇನು ಅದು ಅಷ್ಟು ಅದ್ಭುತವಾಗಿರುತ್ತೆ ದಿವ್ಯತಿ ಹೇಗೆ ಅದು ಎಲ್ಯೂಮೈನ್ಸ್ ಶೈನ್ಸ್ ಇಷ್ಟು ಹೇಳಿ ಅದರ ಆ ಮಹತ್ವವನ್ನು ವಿಭೂತಿಯನ್ನು ಇನ್ನೊಂದು ಕೆಳಗಡೆ ಸಾಲಲ್ಲಿ ವರ್ಣಿಸ್ತಾನೆ ಪೂರ್ವಾಪರವು ತೋಯ ನಿಧಿ ವಗಾಹ್ಯ ಅಲ್ವಾ ನೀವು ಇಂಡಿಯಾ ಮ್ಯಾಪನ್ನು ಕಲ್ಪಿಸ್ಕೊಳ್ಳಿ ಮಧ್ಯಭಾಗಕ್ಕೆ ಬನ್ನಿ ಭಾರತದ ಮಧ್ಯಭಾಗಕ್ಕೆ ಆ ಹಿಮಾಲಯ ರೇಂಜು ಕೂಡ ನೇರ ಹೀಗಿಲ್ಲ ಅದು ಹೀಗಿದೆ ಅದು ಹೀಗಿರುತ್ತೆ ಅವರ ಇದೇನು ಮಾಡಿದೆ ಹಿಮಾಲಯ ಏನು ಮಾಡಿದಾನೆಂದರೆ ಅವನು ಇಸ್ ಪರ್ಸಾನಿಫೈಡ್ ನಾವು ನಗಾಧಿ ನಗಾಧಿರಾಜ ಅವನು ಇಡೀ ಸಂಭವ ಅವನೇ ತಾನೇ ನಾಯಕ ಹೆಚ್ಚು ಕಡಿಮೆ ಅವನು ಅಧಿಷ್ಠಾನ ಅವನು ಅವನು ಈ ಕಡೆ ಪೂರ್ವ ಸಮುದ್ರ ಇದೆ ಇದು ಮ್ಯಾಪ್ ಹೊಂದ್ಕೊಳ್ಳಿ ಈ ಕಡೆ ಪೂರ್ವ ಸಮುದ್ರ ಇದೆ ಈ ಕಡೆ ಪಶ್ಚಿಮ ಸಮುದ್ರ ಇದೆ ಅರಬಿ ಸಮುದ್ರ ಬಂಗಾಳ ಇದೆ ಮಧ್ಯ ಭೂಭಾಗ ಇದೆ ಹಿಮಾಲಯನಿಗೆ ಒಮ್ಮೆ ಅನಿಸ್ತಂತೆ ಎಷ್ಟು ಅಗಲ ಇದೆ ಈ ಭೂಭಾಗ ಎರಡು ಸಮುದ್ರಗಳ ಮಧ್ಯೆ ಎಷ್ಟಿದೆ ನೋಡೇ ಬಿಡೋಣ ಅಂತ ಅವನು ಸಂಪೂರ್ಣವಾಗಿ ತನ್ನನ್ನು ಚಾಚಿ ಹೀಗೆ ನಿಂತ್ಕೊಂಡಂತೆ ಇವ ಹ್ಯ ತೋಯನಿಧಿವ ಗಾಹ್ಯ ಎರಡು ಸಮುದ್ರಗಳನ್ನು ಆ ಇಳಿದು ಕಾಲು ಬಿಟ್ಟು ಇಳಿದು ಪ್ರವೇಶಿಸಿ ಅವನೇನು ಮಾಡಿದ ಈಗ ಮಾನದಂಡ ಇವ ಪೃಥಿವ್ಯಾಹ ಆ ಭೂಮಿಗೆ ಟೇಪ್ ಹಿಡಿದ ಈ ಮಧ್ಯದ ಭೂಮಿ ಎಷ್ಟು ಉದ್ದ ಇದೆ ಅಂತ ಅಂದರೆ ಹಿಮಾಲಯವನ್ನು ಇಷ್ಟು ಹೀಗೆ ಚಿತ್ರಿಸುವಾಗ ಅದರ ಉಳಿದ ಪ್ರಪೋರ್ಷನ್ ಎಷ್ಟಿರಬೇಕು ಈ ಒಂದು ಚಿತ್ರವನ್ನು ಒಂದು ಚಿತ್ರದಲ್ಲಿ ಕೊಟ್ಬಿಟ್ಟು ಸೊ ಇಷ್ಟು ಇದಾದ ಮೇಲೆ ಈಗ ಸೂಚನೆ ಬರುತ್ತೆ ಒಂದು ಸಣ್ಣ ಸೂಚನೆ ಕೊಡ್ತೇನೆ ಮುಂದೆ ಅನೇಕ ಸೂಚನೆಗಳಿದೆ ಅದೇ ಅಥವಾ ಬೇಕಾದ್ರೆ ಮಧ್ಯ ಹಂಚ್ಕೋಬೋದು ಇದು ಯಾಕೆ ಈ ಮಂಗಲ ಪದ್ಯ ಮಾಡಿದ ಈಶಾ ಅಂದರೆ ಈಶಾ ಪದಕ್ಕೆ ಆಳುವವನು ಅಂತ ಒಂದರ್ಥ ಈಶಃ ಅಂದರೆ ಈಶ್ವರ ಈಶ ಶಕ್ತಿ ಪ್ರಭು ಸೃಷ್ಟಿ ಸ್ಥಿತಿ ಸಂಹಾರಕರ್ತಾ ಈಶಃ ಈಷ್ಟೇ ಇತಿ ಈಶ ಈಶ್ವರಃ ಎಲ್ಲ ಐಶ್ವರ್ಯವನ್ನು ಉಳ್ಳವನು ಈಶ್ವರ ರಾಜ ಅಂತಲೂ ಅರ್ಥ ಈಗ ಈ ರಾಜ ಇದ್ದಾನಲ್ಲ ಯಾವ ರಾಜ ದುಷ್ಯಂತ ಈ ದುಷ್ಯಂತ ಬಹುವಲ್ಲಭ ತನು ಶಬ್ದ ಯಾಕೆ ಪ್ರಯೋಗ ಮಾಡಿದೆ ಹೇಳಿ ಸ್ತ್ರೀಲಿಂಗದ್ದು ಯಾಕೆ ಪ್ರಯೋಗ ಮಾಡಿದ ಇವನಿಗೆ ಹೀ ಹ್ಯಾಡ್ ಮೋರ್ ದ್ಯಾನ್ ಹ್ಯಾಸ್ ಯಾವುದು ಬೇಕು ಕ ಕಲೆ ಸಾರ್ವತ್ರಿಕ ಸಾರ್ವಕಾಲಿಕ ಅದು ಅದು ಏನಾಯಿತು ಎಂಟು ಜನ ಎಂಟು ಅನ್ನೋದು ಬಹುಸಂಖ್ಯಾಕ ಉಪಲಕ್ಷಣ ಅಷ್ಟೆ ಬಹುಸಂಖ್ಯಾಕವಾದ ಸಂಬಂಧಗಳಿತ್ತು ಇತ್ತ ಸಾರ್ ಅಂತ ಪ್ರಶ್ನೆ ಕೇಳಬೇಡಿ ಐದನೇ ಅಂಕ ನೋಡಿ ಶಾಕುಂತಲದ ಐದನೇ ಅಂಕದಲ್ಲಿ ಹಂಸ ಪದಿಕೆ ಬರ್ತಾಳೆ ನಿಮಗೆಲ್ಲ ಗೊತ್ತಿರುತ್ತೆ ಆ ಹಂಸ ಪದಿಕೆ ಬಂದಾಗ ಅವನು ಒಂದು ರಿಯಾಕ್ಷನ್ ಕೊಡ್ತಾನೆ ವಿದೂಷಕನ ಹತ್ರ ಆವಾಗ ಆಕೆ ಹೇಳ್ತಾಳೆ ಏನೋ ಹೀಗೆ ಹೇಳಿದ್ರೆ ಆಕೆ ಯಾರ್ದೋ ಉಪಪತ್ನಿ ಅಂತ ಹೇಳಿದ್ರೆ ನನ್ನ ಹಿಡ್ಕೊಂಡು ಒದಿಯಲ್ವಾ ಅಂತ ಕೇಳ್ತಾಳೆ ವಿದೂಷಕ ಹೇ ನಿನ್ ನಿನಗೆ ಮಾತಾಡಕ್ಕೆ ಬರೋದಿಲ್ಲ ನಿನಗೆ ನಾಗರಿಕ ವೃತ್ತ ಸಂಜ್ಞಾಪೇ ನಾಮ್ ಕಾಳಿದಾಸ ನಮ್ಮನ್ನು ಬೈದ ನಿಮ್ಮನ್ನಲ್ಲ ಇಲ್ಲಿಯವ್ರನ್ನಲ್ಲ ನಮ್ಮನ್ನು ಪಟ್ಟಣದಲ್ಲಿರೋರ್ನ ನಾಗರಿಕ ವೃತ್ತ ಸಂಜ್ಞಾಪೇ ನಾವು ಡಿಪ್ಲೊಮಸಿಯಿಂದ ಮಾತಾಡೋಕ್ಕೆ ಬರಲ್ಲ ನನಗೆ ಹೇಳು ಹೇಳಿಯೂ ಹೇಳ್ದಾಗಿರಬೇಕು ಹೇಳದೆಯೂ ಹೇಳಿರಬೇಕು ಇದು ಡಿಪ್ಲೊಮಸಿ ಡಿಪ್ಲೊಮೆಟಿಕ್ಕಾಗಿ ಮಾತಾಡೋ ಹಾಗೆ ಹೇಳೋ ಅಂತ ಆ ಸಂದ ಐದನೇ ಅಂಕ ಓದಿ ಆಗ ಬಹುವಲ್ಲಭ ಅನ್ನೋದು ಗೊತ್ತಾಗತ್ತೆ ಹೀಗೆ ಅನೇಕ ಸೂಚನೆಗಳು ಇಡೀ ನಾಟಕ ನಾನು ಹೇಳ್ತಾ ಹೋಗ್ಬೋದು ಅದಕ್ಕೋಸ್ಕರ ವಿವರಕ್ಕೆ ಕೈ ಹಾಕಲ್ಲ ವಿವರ ಕೈ ಹಾಕ್ತಾ ಇದ್ದರೆ ಈ ಒಂದೊಂದು ಒಂದೊಂದು ಕೂಡ ಮುಂದೆ ನಾಟಕ ರಂಗದಲ್ಲಿ ನಡೆಯುವ ಇದು ನಡೆಯುತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಆತ ಎತ್ತುವ ಪ್ರಶ್ನೆ ಕಾಳಿದಾಸ ರಘುವಂಶ ನೋಡಬೇಕು ನೀವು ರಘುವಂಶ ನೋಡಿದ್ರೆ ಗೊತ್ತಾಗುತ್ತೆ ಹೂ ಈಸ್ ದಿ ಲೀಡರ್ ಭಾಸನು ಅದೇ ಕೆಲಸ ಮಾಡಿದ ಹೆಚ್ಚು ಕಡಿಮೆ ಆದರೆ ಅವನಿಗಿಂತ ಭಾಳ ಗಾಢವಾಗಿ ಕಾಳಿದಾಸ ಮಾಡಿದ ನಮಗೆ ಇವತ್ತೂ ಕೂಡ ಇರುವ ಪ್ರಶ್ನೆ ಏನು ಇವತ್ತೂ ಕೂಡ ಜೀವಂತವಾದ ಪ್ರಶ್ನೆ ಯಾವುದು ನಮಗೆ ಹೂ ಈಸ್ ಅವರ್ ಲೀಡರ್ ನಮಗೆ ಯಾರ ನಾಯಕ ನಾವು ಯಾರನ್ನು ನಾಯಕ ಅಂತ ಒಪ್ಕೋಬೇಕು ಅಥವಾ ಒಪ್ಕೋಬಾರ್ದು ರಘುವಂಶ ಇಡೀ ರಘುವಂಶ ಈ ರಾಜಗುಣಗಳನ್ನು ರಾಜತ್ವ ಅಂತ ಸರಳವಾಗಿ ಹೇಳೋದಾರೆ ಅಥವಾ ಸಂಕ್ಷಿಪ್ತವಾಗಿ ರಾಜತ್ವದ ಮೀಮಾಂಸೆ ಉದ್ದಕ್ಕೂ ಟ್ಯಾಕ್ಸೇಷನ್ ಎಂದು ಹೇಳೋದು ಎಲ್ಲ ವಿಷಯ ಮಾತಾಡ್ತಾನೆ ಅವನು ಕಲಾತ್ಮಕವಾಗಿ ಕಲಾತ್ಮಕವಾಗಿ ಶಾಸ್ತ್ರೀಯವಾಗಿ ಅಲ್ಲ ಉದ್ದಕ್ಕೂ ಮಾತಾಡ್ತಾನೆ ಸೊ ಈ ಇದು ಇಲ್ಲೂ ಕೂಡ ಇದೆ ಅದಕ್ಕೆ ಕೊನೆಯಲ್ಲಿ ಹೇಳ್ತಾನೆ ಮನುಷ್ಯನ ಬದುಕಿಗೆ ಇರೋದು ಮೂರೇ ಸಂಗತಿ ಇಲ್ಲಿ ಹೇಳಿರೋದೇ ಅದನ್ನೇ ಬೇರೆ ಪದಗಳಲ್ಲಿ ಹೇಳ್ತಾನೆ ಇವುಗಳಿಂದಲೇ ಏನೇನು ಪಡಿತೀವಿ ನಾವು ಒಬ್ಬ ರಾಜನಾಗಿ ಒಬ್ಬ ಮನುಷ್ಯನಾಗಿ ಪ್ರಜೆಯಾಗಿ ಏನು ಪಡಿತೀವಿ ಏನು ಪಡಿತೀವಿ ಅಂದರೆ ಶ್ರದ್ಧಾ ವಿಧಿ ವಿತ್ತ ಶ್ರದ್ಧಾ ವಿವರಿಸೋದು ಬೇಡ ಕಾಣುತ್ತೆ ಶ್ರದ್ಧಾ ವಿಧಿ ವಿತ್ತ ಕೊನೆಯಲ್ಲಿ ಮರೀಚರ ಆಶ್ರಮಕ್ಕೆ ಬಂದು ಹೊರಡುವಾಗ ಮರೀಚ ಮಹರ್ಷಿ ಆಶೀರ್ವಾದ ಮಾಡೋ ರೂಪದಲ್ಲಿ ತರ್ತಾನೆ ಸೊ ಅಲ್ಟಿಮೇಟ್ಲಿ ವಾಟ್ ಈಸ್ ದಿ ಗೋಲ್ ಆಫ್ ಅವರ್ ಲೈಫ್ ಏನದು ಬದುಕಿನ ಇದನ್ನು ಭಾಳ ಸೂತ್ರೀಕರಿಸಿ ಹೇಳಿ ಅಂತಂದರೆ ಶ್ರದ್ಧೆ ವಿಧಿ ವಿತ್ತ ವಿಚ್ ಮೇಕ್ಸ್ ಅವರ್ ಲೈಫ್ ಪರ್ಫೆಕ್ಟ್